ಮಾನವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ ಜ್ಞಾನಸದ್ಭಕ್ತಿವೈರಾಗ್ಯಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ಹಯಗ್ರೀವಾ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜನ್ಹು ಕನ್ಯಾ ಪ್ರವಾಹವತ್. ಏಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತ್ವಸಾರದ ಸ್ವಭಾವ ವಾದಿರಾಜನು ಶ್ರುತಿಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಂಗಳ ಅರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು, ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮುಕ್ತಿಯಲ್ಲಿ ಜೀವರು ಯಾವ ರೀತಿಯಲ್ಲಿ ಸುಖವನ್ನು ಅನುಭವಿಸುತ್ತಾರೆ, ಅವರ ಭೋಗಗಳು ಯಾವ ರೀತಿಯಲ್ಲಿ ಇದೆ ಎಂಬುದರ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಇದ್ದಾರೆ. ನಿನ್ನೆ ದಿವಸ ಮನನ ಮಾಡಿದ ಹಾಗೆ ಮುಕ್ತಿಯಲ್ಲಿ ಎಲ್ಲ ಪದಾರ್ಥಗಳು ಚೇತನಮಯವಾದ ಪದಾರ್ಥಗಳು, ಜಡವಾದ ಪದಾರ್ಥಗಳು ಮುಕ್ತಿಯಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಆದರೂ ಚಿತಾವ ಅಚಿತಾವ ಎಂಬುದಾಗಿ ಶ್ರುತಿ ಹೇಳಿದ್ದರಿಂದ ಮುಕ್ತಿಯಲ್ಲಿ ಶುದ್ಧ ಸತ್ವಾತ್ಮಕವಾದ ಜಡ ಶರೀರವೂ ಮುಕ್ತರಿಗೆ ಪ್ರಾಪ್ತವಾಗುತ್ತೆ. ಆದರೆ ಆ ಶರೀರ ಅವರು ಬೇಕಾದಾಗ ಸ್ವೀಕಾರ ಮಾಡಬಹುದು, ಅವರಿಗೆ ಆ ಶರೀರ ಸಾಕು ಅಂತಂದರೆ ಅದನ್ನು ತ್ಯಾಗ ಮಾಡಬಹುದು. ಅದರಿಂದಲೇ ಮುಕ್ತಿಯಲ್ಲಿರ್ತಕ್ಕಂಥ ಜೀವರನ್ನು ಆಪ್ತಕಾಮರು ಅಂತ ಕರೀತಾರೆ. ಏನು ಬಯಸ್ತಾರೋ ಅದನ್ನು ಪಡಿತಾರೆ ಅಂತ. ನಿನ್ನೆ ದಿವಸ ಮನನ ಮಾಡಿದ್ದು ಇನ್ನೊಂದು ವಿಷಯ, ಚೈತನ್ಯಮಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಜೀವರು ಭೋಗ ಮಾಡ್ತಾರೆ ಅಂತ. ಜೀವರು ಆ ಪದಾರ್ಥಗಳನ್ನು ಭೋಗ ಮಾಡೋದು ಅಷ್ಟೇ ಅಲ್ಲ, ಪತಿ ಪತ್ನಿಯರು ಸಂಸಾರದಲ್ಲಿ ಸುಖವನ್ನು ಅನುಭವಿಸುವ ಹಾಗೆ ರತ್ಯಂತ ಉಭಯೈ ಚೈಕ್ಯಾತ್, ಪುರುಷರು ಸ್ತ್ರೀಯರು ಸುಖವನ್ನು ಅನುಭವಿಸುತ್ತಾರೆ ಅಂತ. ಹಾಗಾದರೆ ಈ ಸಂಸಾರದಲ್ಲಿರುವಂತಹ ಎಲ್ಲ ವಿಧವಾದಂತಹ ಪ್ರಕೃತಿಯ ಪರಿಣಾಮಗಳು ಮೋಕ್ಷದಲ್ಲೂ ಇದೆಯಾ ಅಂತ ಸಂದೇಹ ಬರುತ್ತೆ. ಇಲ್ಲಿ ಯಾವ ರೀತಿಯಲ್ಲಿ ಪತಿಪತ್ನಿಯರ ಸಮಾಗಮದಿಂದ ಪುತ್ರೋತ್ಪಾದನಾದಿ ವ್ಯಾಪಾರಗಳನ್ನು ಕಾಣುತ್ತೇವೋ ಹಾಗೆ ಮುಕ್ತಿಯಲ್ಲಿಯೂ ಕೂಡ ಇಂತಹ ವ್ಯಾಪಾರ ಇದೆಯೇ ಅಂತ. ಅದಕ್ಕೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಉತ್ತರವನ್ನು ಕೊಡ್ತಾರೆ. ಮುಕ್ತಿಯಲ್ಲಿ ಪತಿಪತ್ನಿಯರು ದೈಹಿಕವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾರೆ ಅಂತಂದರೆ ಲೋಕದಲ್ಲಿ ಇರುವಂತಹ ಸುಖ ಅಲ್ಲ ಅಂತ ಅದನ್ನು ಶಾಸ್ತ್ರ ವರ್ಣನೆ ಮಾಡುತ್ತೆ. ಲೋಕದಲ್ಲಿ ಮೀನುಗಳಿದ್ದಾವೆ, ಆ ಮೀನುಗಳು ತಮ್ಮ ಸಂತಾನವನ್ನು ಬೆಳೆಸ್ತಾವೆ. ಆ ಮೀನುಗಳಲ್ಲಿ ಆ ಸಂತಾನ ಬೆಳೆಯುವಿಕೆಯ ಪ್ರಕ್ರಿಯೆ ಹೇಗೆ ಅಂತಂದರೆ, ಮೀನು ಹೆಣ್ಣು ಮೀನು ಮತ್ತು ಗಂಡು ಮೀನು ಪರಸ್ಪರ ದೃಷ್ಟಿಯಿಂದ ಒಂದಾಗ್ತಾವಂತೆ. ಹೆಣ್ಣು ಮೀನನ್ನು ಗಂಡು ಮೀನು ಏಕದೃಷ್ಟಿಯಿಂದ ನೋಡಿದಾಗ, ಏಕಾಗ್ರತೆಯಿಂದ ನೋಡಿದಾಗ ಆ ಹೆಣ್ಣು ಮೀನಿನಲ್ಲಿ ಸಂತಾನೋತ್ಪತ್ತಿಯಾಗುತ್ತೆ ಅಂತ. ಇದು ನಮಗೆ ತುಂಬ ವಿಚಿತ್ರ ಅಂತ ಅನಿಸುತ್ತೆ. ಆದರೆ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಇದೆಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ನೋಡಬಹುದು. ತತ್ವಜ್ಞಾನ ಅಥವಾ ಮಂತ್ರಜ್ಞಾನ ಈ ತಂತ್ರಜ್ಞಾನ ಇಲ್ಲದ ಯುಗದಲ್ಲಿ ಮುಂದೆ ಆಗತಕ್ಕಂಥದ್ದು ಹಿಂದೆ ಇದ್ದದ್ದು ಅದೆಲ್ಲವನ್ನೂ ಕೂಡ ಈ ಶಾಸ್ತ್ರ ನಿರೂಪಣೆ ಮಾಡಿದೆ. ಹಾಗಾದರೆ ಲೋಕದಲ್ಲಿ ಪ್ರಾಕೃತಿಕವಾದ ಶರೀರವುಳ್ಳಂತಹ
ಮೀನುಗಳು ಪರಸ್ಪರ ದೈಹಿಕವಾಗಿರ್ತಕ್ಕಂಥ ಸಂಪರ್ಕ ಇಲ್ಲದೇನೆ ಸಂತಾನವನ್ನು ಪಡಿತಾವೆ ಎಂದ ಮೇಲೆ ಮುಕ್ತಿಯಲ್ಲಿ ಜೀವರು ಕೂಡ ಸಂತೋಷವನ್ನು ಅನುಭವಿಸ್ತಾರೆ. ಪತಿಪತ್ನಿಯರ ಆನಂದ ಅಂತಂದರೆ ಅವರು ನೋಡಬೇಕಾಗಿಲ್ಲಂತೆ. ಕೇವಲ ಮನಸ್ಸಿನಲ್ಲಿ ಪತ್ನಿಯನ್ನು ಪತಿ ಆಲೋಚನೆ ಮಾಡಬಹುದು ಅಥವಾ ಪತಿಯನ್ನು ಪತ್ನಿ ಆಲೋಚನೆ ಮಾಡಬಹುದು. ಹೀಗೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ ಮಾತ್ರಕ್ಕೆ ಅವರಿಗೆ ಆ ಸಮಾಗಮದ ಆನಂದ ಎಂಬತಕ್ಕಂಥದ್ದು ಉಂಟಾಗ್ತಾ ಇದೆಯಂತೆ. ಇದು ಹೇಗೆ ಸಾಧ್ಯ? ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಪರಸ್ಪರ ಮೀನುಗಳಲ್ಲಿ ಕೇವಲ ದೃಷ್ಟಿಯಿಂದಲೇನೆ ಸಂತಾನ ಪ್ರಾಪ್ತಿಯಾಗ್ತಾ ಇದೆ ಎಂದ ಮೇಲೆ ಎಲ್ಲ ಪ್ರಕೃತಿಯ ಬಂಧನವನ್ನು ಕಳ್ಕೊಂಡಿರತಕ್ಕಂತಹ ಮುಕ್ತರಾದ ಜೀವರಿಗೆ ಮುಕ್ತಿಯಲ್ಲಿ ಕೇವಲ ಆಲೋಚನೆಯಿಂದ ಆನಂದವನ್ನು ಅನುಭವಿಸ್ತಾರೆ ಅಂತಂದರೆ ಇದು ಅತಿಶಯೋಕ್ತಿಯಲ್ಲ. ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಲೋಕೇಪಿ ಬರ್ಹಿಣಾದೀನಾಂ ಭೋಗ ಲೋಕವಿಲಕ್ಷಣ. ಮೀನು ಮೀನುಗಳಲ್ಲಿ ಕೇವಲ ದೃಷ್ಟಿಯಿಂದ ಸಂತಾನೋತ್ಪಾದನಾ ವ್ಯಾಪಾರ ಎಂಬತಕ್ಕಂಥದ್ದು ನಡೆದರೆ ನವಿಲುಗಳಲ್ಲಿ ಅದು ಕೇವಲ ರೆಕ್ಕೆಯನ್ನು ತಾಗಿಸ್ಕೊಳ್ತಾವಂತೆ. ಲೋಕೇಪಿ ಬರ್ಹಿಣಾದೀನಾಂ ಭೋಗ ಲೋಕವಿಲಕ್ಷಣ ವಿದ್ಧಿ ಪಕ್ಷೋಷ್ಮಣಾಕ್ವಾಪಿ ಅಂತ. ರೆಕ್ಕೆಯಿಂದ ಅದು ಸ್ವಲ್ಪ ಶಾಖವನ್ನು ಕೊಟ್ಟಿದೆ ಅಂತಾದರೆ ಹೆಣ್ಣು ನವಿಲಿಗೆ ಅದು ಸಂತಾನವನ್ನು ಪಡೆಯುವಂತಹ ಶಕ್ತಿಯನ್ನು ಪಡ್ಕೊಳ್ತಾ ಇದೆ ಅಂತ. ಇದು ಲೋಕದಲ್ಲಿ ಈ ರೀತಿಯಾದಂತಹ ಒಂದು ವಿಚಿತ್ರವಾದ ವ್ಯಾಪಾರವನ್ನು ಇತರ ಜೀವಿಗಳಲ್ಲಿ ಕಾಣೋದಿಲ್ಲ. ಹಾಗಾದರೆ ಕೇವಲ ರೆಕ್ಕೆಯ ಶಾಖದಿಂದ ಆ ನವಿಲು ಸಂತಾನವನ್ನು ಪಡಿತಾ ಇದೆ ಅಂತಾದರೆ ಲೋಕ ಅಲೌಕಿಕವಾಗಿರ್ತಕ್ಕಂತಹ ಮೋಕ್ಷದಲ್ಲಿ ಪತಿಪತ್ನಿಯರು ನೆನೆಸಿದ ಮಾತ್ರಕ್ಕೆ ಆನಂದವನ್ನು ಅನುಭವಿಸ್ತಾರೆ ಅಂತಂದರೆ ಇದೇನು ಆಶ್ಚರ್ಯ ಅಲ್ಲ ಅಂತ. ಹಾಗೆ ಇನ್ನೂ ಒಂದು ಉದಾಹರಣೆಯನ್ನು ನೀಡುತ್ತಾರೆ, ಒಂದು ಮೀನು ಇನ್ನೊಂದು ಆಮೆ ಅಂತ. ಆಮೆಗಳಲ್ಲಿ ಆಗಬೇಕಾದರೆ ಕೇವಲ ಸ್ಮರಣೆಯಿಂದಲೇನೆ ಆಮೆಗೆ ಸಂತಾನ ತರುತ್ತೆ. ನವಿಲುಗಳಲ್ಲಿ ಸ್ಪರ್ಶ ಇದೆ, ಮೀನುಗಳಲ್ಲಿ ದೃಷ್ಟಿ ಒಂದಾಗುತ್ತೆ, ಆದರೆ ಆಮೆಗಳಲ್ಲಿ ಪರಸ್ಪರ ಕೇವಲ ಆಲೋಚನೆಯಿಂದ ಆಮೆ ಅದು ಸಂತಾನವನ್ನು ಪಡೆಯುತ್ತಂತೆ. ಹೀಗೆ ಲೋಕದಲ್ಲಿಯೇ ಪ್ರಾಕೃತಿಕವಾದಂತಹ ಶರೀರವುಳ್ಳ ಇಂತಹ ವಿಚಿತ್ರವಾಗಿರ್ತಕ್ಕಂತಹ ವ್ಯಾಪಾರವನ್ನು ಕಾಣುತ್ತೇವೆ ಅಂತಂದರೆ ಮೋಕ್ಷದಲ್ಲಿ ಪತ್ನಿಯನ್ನೋ ಪತಿಯನ್ನೋ ಪತ್ನಿ ಪತಿಯರು ಪರಸ್ಪರ ಅವರು ಆನಂದವನ್ನು ಅನುಭವಿಸಬೇಕು ಅಂತ ಯೋಚನೆ ಮಾಡಿ ಆನಂದ ಪ್ರಾಪ್ತಿಯಾಗುತ್ತೆ ಅಂತಂದರೆ ಅದೇನು ಅತಿಶಯ ಅಲ್ಲ ಅಂತ. ಹೀಗೆ ಮುಕ್ತಿಯಲ್ಲಿರ್ತಕ್ಕಂಥ ಆನಂದವನ್ನು ವರ್ಣನೆ ಮಾಡಿದ್ದಾರೆ. ಹಾಗೆ ಯಾವ ರೀತಿಯಾದ ಆನಂದವನ್ನು ಅನುಭವಿಸ್ತಾರೆ, ಮುಕ್ತಿಯಲ್ಲಿರತಕ್ಕಂತಹ ಆನಂದ ಅದು ದುಃಖದ ನಿವೃತ್ತಿಗೋಸ್ಕರ ಅಲ್ಲ. ಲೋಕದಲ್ಲಿ ಮನುಷ್ಯ ಆನಂದವನ್ನು ಬಯಸ್ತಾನೆ, ಜೀವಿಗಳು ಆನಂದವನ್ನು ಬಯಸ್ತಾರೆ. ಕೇವಲ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ಪ್ರಾಣಿಗಳು ಆನಂದವನ್ನು ಬಯಸಲಿಕ್ಕೆ ಕಾರಣ ಏನು? ದುಃಖ ನಿವೃತ್ತಿಯಾಗಬೇಕು ಅಂತ. ಹಾಗಾದರೆ ಮೋಕ್ಷದಲ್ಲಿಯೂ ಕೂಡ ಜೀವ ಆನಂದವನ್ನು ಅನುಭವಿಸ್ತಾನೆ ಅಂತಾದರೆ ಅವನಿಗೆ ದುಃಖ ದುಃಖ ಇದ್ದು ನಿವೃತ್ತಿಯಾಗಬೇಕು. ದುಃಖ ಇದ್ದು ನಿವೃತ್ತಿಯಾಗುತ್ತೆ ಅಂತಾದರೆ ಮೋಕ್ಷಕ್ಕೇನು ಮಹತ್ವ ಇಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಮತ್ತ ನೃಪಾಲಗೆ ಭೃತ್ಯನ ಕೈಲಾಗಿನಂತೆ ಮುಕ್ತರ ಭೋಗಂಗಳಪ್ಪವು ಹರಿಯ ಚಿತ್ರ ಚರಿತ್ರ ನಲೀಲೆಗಳು. ಪರಮಾತ್ಮನ ಇದೆ, ಪರಮಾತ್ಮನ ಭೋಗವನ್ನು ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ. ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಋತಂ ಪಿಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೇ ಅಂತ ಕಠೋಪನಿಷತ್ತು. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ್ದಾನೆ, ಶ್ರೋತ್ರಂ ಚಕ್ಷು ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ. ಹಾಗಾದರೆ ಪರಮಾತ್ಮ ಜೀವರ ಕಣ್ಣು ಕಿವಿ ಮೂಗು ಬಲಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದುಕೊಂಡು ಜೀವರು ಕಣ್ಣಿನಿಂದ
ದೃಶ್ಯವನ್ನು ನೋಡಿ ಏನು ಆನಂದವನ್ನು ಅನುಭವಿಸ್ತಾರೋ, ಕಿವಿಯಿಂದ ಶ್ರಾವ್ಯವಾದಂತಹ ಧ್ವನಿಯನ್ನು ಕೇಳಿ ಏನು ಮೂಗಿನಿಂದ ಸುಗಂಧವನ್ನು ಆಘ್ರಾಣಿಸಿ ಏನು ಆನಂದವನ್ನು ಅನುಭವಿಸ್ತಾರೋ, ನಾಲಿಗೆಯಿಂದ ಪದಾರ್ಥಗಳನ್ನು ತಿಂದು ಏನು ಆನಂದವನ್ನು ಅನುಭವಿಸ್ತಾರೋ, ಈ ಎಲ್ಲ ಆನಂದದ ಅನುಭವ ಯಾರಿಗೆ ಬರುತ್ತೆ? ವಿಷಯಾನ್ ಉಪಸೇವತೆ, ಪರಮಾತ್ಮ ಅನುಭವಿಸ್ತಾನೆ ಅಂತ. ಹಾಗೆ ಋತಂ ಪಿಬಂತೌ ಅಂತ ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮ ಹೇಳ್ತಾನೆ, ಆತ್ಮಾಂತರಾತ್ಮೇತಿ ಹರಿಹಿ ಏಕಯೇವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ರಸಂ, ನಾವು ಮಾಡಿದ ಸತ್ಕರ್ಮಗಳ ಫಲವನ್ನು ನಾವೇನು ಅನುಭವಿಸ್ತೇವೆ? ನಮ್ಮ ಶರೀರದಲ್ಲಿ ಜೀವನ ಸ್ವರೂಪದಲ್ಲಿ ಪರಮಾತ್ಮ ಇದ್ದುಕೊಂಡು, ಶರೀರದಲ್ಲಿರುವ ರೂಪ ಆತ್ಮ ಅಂತ ಕರೀತಾರೆ, ಜೀವನ ಒಳಗಡೆ ಇರತಕ್ಕಂಥ ರೂಪವನ್ನು ಅಂತರಾತ್ಮ ಅಂತ ಕರೀತಾರೆ. ಹೀಗೆ ಆತ್ಮ ಅಂತರಾತ್ಮ ಇತಿ ಅಂತ, ದೇಹದ ಒಳಗಡೆ ಇದ್ದು ದೇಹದ ಮೂಲಕ ಜೀವ ಅನುಭವಿಸುವಂತಹ ಆನಂದವನ್ನು, ಆತ್ಮನ ಒಳಗಡೆ ಇದ್ದುಕೊಂಡು ಆತ್ಮನಿಗೆ ಆಗತಕ್ಕಂಥ ಆನಂದ, ಅದನ್ನು ಕೂಡ ಪರಮಾತ್ಮ ಅನುಭವಿಸ್ತಾನೆ ಅಂತ. ಹಾಗಾದರೆ ಪರಮಾತ್ಮನಿಗೆ ಆನಂದದ ಅನುಭವ ಇದೆ ಅಂತ. ಯಾವಾಗ ಆನಂದದ ಅನುಭವ? ನಾವು ಯಾವ ಪದಾರ್ಥಗಳಿಂದ ಆನಂದವನ್ನು ಅನುಭವಿಸ್ತೇವೋ ಆಗ ಪರಮಾತ್ಮನಿಗೆ ಆನಂದದ ಅನುಭವ. ನಾವು ಯಾವ ಪದಾರ್ಥದಿಂದ ಆನಂದವನ್ನು ಅನುಭವಿಸ್ತೇವೋ ಆ ಪದಾರ್ಥವನ್ನು ನಾವು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಆ ಪದಾರ್ಥದಿಂದ ಆನಂದ ಇರೋದಿಲ್ಲ. ಯಾವಾಗ ಆ ಪದಾರ್ಥವನ್ನು ಸ್ವೀಕಾರ ಮಾಡ್ತೇವೋ ಆಗ ನಮಗೆ ಇಲ್ಲದೇ ಇರುವಂಥ ಆನಂದ ಆಗುತ್ತೆ. ಹಾಗೆ ಪರಮಾತ್ಮನೂ ಕೂಡ ನಮ್ಮ ಜೊತೆಯಲ್ಲಿ ಆನಂದವನ್ನು ಅನುಭವಿಸ್ತಾನೆ ಅಂತಾದರೆ ನಮಗೆ ಹೇಗೆ ಇಲ್ಲದ ಆನಂದದ ಅನುಭವ ಆಗುತ್ತೋ ಹಾಗೆ ಪರಮಾತ್ಮನಿಗೂ ಕೂಡ ಇಲ್ಲದ ಆನಂದದ ಅನುಭವವೇ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷತು ಕುರುತೆ ಕೇವಲಾನಂದಾತ್ ಯಥಾಮತ್ತಸ್ಯ ನರ್ತನಂ ಅಂತ. ಪರಮಾತ್ಮ ಯಾವುದೇ ವ್ಯಾಪಾರವನ್ನು ಮಾಡಲಿ ಅವನು ಪ್ರಯೋಜನದ ಅಪೇಕ್ಷೆಯನ್ನಿಟ್ಟುಕೊಂಡು ಮಾಡೋದಿಲ್ಲ, ಫಲ ಬರಬೇಕು ಅಂತ ಪರಮಾತ್ಮ ಮಾಡೋದಿಲ್ಲ. ನಾವೊಂದು ಮನೆ ಕಟ್ತೇವೆ, ಸುಮ್ಮನೆ ಮನೆ ಕಟ್ತೇವೆ ಅಂತ ಯಾರಾದರೂ ಹೇಳ್ತಾರಾ? ಮನೆ ಇಲ್ಲ ಅಂತಂದರೆ ವಾಸ ಮಾಡಲಿಕ್ಕೆ ಮನೆ ಕಟ್ತಾರೆ, ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೂ ಮನೆ ಕಟ್ತಾರೆ ಬಾಡಿಗೆ ಬರಲಿ ಅಂತ. ಹಾಗಾದರೆ ಜೀವನಿಗೆ ಹಣ ರೂಪವಾದ ಫಲದ ಅಪೇಕ್ಷೆ ಇದೆ ಅಥವಾ ತನ್ನದೇ ಆದ ವಾಸ ರೂಪವಾದ ಫಲದ ಅಪೇಕ್ಷೆ ಇದೆ? ತಾನು ವಾಸ ಮಾಡಬೇಕು ಅಂತ ಮನೆ ಕಟ್ತಾನೆ ಅಥವಾ ಮನೆ ಕಟ್ಟಿ ಬಾಡಿಗೆ ಕೊಟ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಮನೆ ಕಟ್ತಾನೆ? ಹಾಗಾದರೆ ಜೀವ ಮನೆ ಕಟ್ಟೋದ್ರಲ್ಲಿ ಅವನಿಗೆ ಪ್ರಯೋಜನ ಇದ್ದೇ ಇದೆ. ಹಾಗೆ ದೇವರು ಕೂಡ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟಿ ಅಂದರೆ ದೇವರು ವಾಸ ಮಾಡುವ ಮನೆ. ಹಾಗಾದರೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತಂದರೆ ದೇವರಿಗೂ ಕೂಡ ಜಗತ್ತನ್ನು ಸೃಷ್ಟಿ ಮಾಡಿದ್ರಿಂದ ಆನಂದ ಆಗಬೇಕು. ನಾವು ಹೊಸ ಮನೆಯನ್ನು ಕಟ್ಟಿದರೆ ವಾಸಕ್ಕೋಸ್ಕರ ಅಂತ ಕಟ್ಕೊಂಡ್ರೆ ನಮಗೆ ಹೇಗೆ ಆನಂದವೋ ಹಾಗೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಅವನಿಗೂ ಆನಂದ ಆಗಬೇಕು. ಅದಕ್ಕೆ ಹೇಳ್ತಾರೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷತು. ದೇವರು ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರ ಮಾಡ್ತಾನೆ, ಆದರೆ ಪ್ರಯೋಜನ ಅಪೇಕ್ಷೆ ಇಲ್ಲ. ಹೇಗೆ ಮಾಡ್ತಾನೆ? ಅದಕ್ಕೆ ಹೇಳ್ತಾರೆ, ಕುರುತೆ ಕೇವಲ ಆನಂದ, ಕೇವಲ ಆನಂದದಿಂದ, ಆನಂದದ ಉದ್ರೇಕದಿಂದ ಪರಮಾತ್ಮ ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರವನ್ನು ಮಾಡ್ತಾನೆ. ಅಲ್ಲ, ಆನಂದಕ್ಕೋಸ್ಕರ ಪ್ರವೃತ್ತಿ, ಆನಂದದಿಂದ ಪ್ರವೃತ್ತಿ ಕಂಡಿಲ್ಲ ಅಂತಂದರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಯಥಾ ಮತ್ತಸ್ಯ ನರ್ತನಂ. ಅದನ್ನೇ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ, ಮತ್ತ ನರ್ತನದಂತೆ. ಮತ್ತನಾದವನು, ಮದ್ಯಪಾನವನ್ನು ಮಾಡಿದವನು, ಅವನು ಹೇಗೇಗೋ ಕುಣಿತಾನೆ, ನರ್ತನ ಮಾಡ್ತಾನೆ. ಈ ಮದ್ಯಪಾನದಿಂದ ಆತಃ ನರ್ತನ ಇದೆಯಲ್ಲ, ಇದು ಪ್ರಯೋಜನಾಪೇಕ್ಷೆಯಿಂದಲೋ ಅಥವಾ ಆನಂದದ ಉದ್ರೇಕದಿಂದಲೋ? ಇದು ಪ್ರಯೋಜನಾಪೇಕ್ಷೆಯಿಂದ ಅಲ್ಲ, ಆನಂದದ ಉದ್ರೇಕದಿಂದ. ಹಾಗೆ ಪರಮಾತ್ಮನು ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರವನ್ನು ಮಾಡ್ತಾನೆ ಅಂತಂದರೆ ಆನಂದಕ್ಕೋಸ್ಕರ ಮಾಡೋದಿಲ್ಲ, ದುಃಖ ನಿವೃತ್ತಿಗೋಸ್ಕರ ಮಾಡೋದಿಲ್ಲ,
ಆನಂದದ ಉದ್ರೇಕದಿಂದ ಮಾಡ್ತಾನೆ. ಇದನ್ನು ತೈತ್ತಿರೀಯ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ. ಕೋಕ್ಷೇವಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಪರಮಾತ್ಮ ಜಗತ್ತಿನಲ್ಲಿ ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡ್ತಾನೆ. ಎಲ್ಲ ವಿಧವಾದ ವ್ಯಾಪಾರ ಯಾಕೆ ಮಾಡ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಉಪನಿಷತ್ತು ಪರಮಾತ್ಮ ಮಾಡತಕ್ಕಂತಹ ವ್ಯಾಪಾರ ಅದು ಆನಂದದಿಂದ. ಉಪನಿಷತ್ತು ಒಂದು ಲಾತ್ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದ ನ ಸ್ಯಾತ್. ಲೋಕದಲ್ಲಿ ಮನುಷ್ಯ ಮಾಡಿ ಪ್ರವಚನಕ್ಕೆ ಬರಬೇಕು ಅಂತಂದರೆ ಸ್ವಲ್ಪ ನೆಮ್ಮದಿ ಇರಬೇಕು. ಪೂರ್ಣ ನೆಮ್ಮದಿ ಇದ್ದರೂ ನಾವು ಪ್ರವಚನಕ್ಕೆ ಬರಲ್ಲ, ಪೂರ್ಣ ಬೇಸರ ಆಗಿದ್ದರೂ ಪ್ರವಚನಕ್ಕೆ ಬರಲ್ಲ. ಹಾಗಾದರೆ ನಾವೇನಾದರೂ ಪ್ರವಚನಕ್ಕೆ ಬರ್ತೇವೆ ಅಂತಂದರೆ ನಮಗೆ ಸ್ವಲ್ಪ ನೆಮ್ಮದಿ ಇರಬೇಕು. ಪೂರಾ ಬೇಸರ ಆಗಿದೆ ಅಂತಂದರೆ ಇವತ್ತು ಯಾಕೋ ತುಂಬ ಬೇಸರ ಆಗಿದೆ, ಟಿ ವಿ ಮುಂದೆ ಇರೋಣ ಅಂತ ಕೂತ್ಕೊಂಡಿರ್ತೇವೆ. ತುಂಬ ಆನಂದ ಆಗಿದೆ ಅಂತಂದರೆ ಮತ್ತೆ ಆನಂದದಲ್ಲೇ ಇದ್ದೇವಲ್ಲ, ಮತ್ತ್ಯಾಕೆ ನಾವು ಪ್ರವಚನಕ್ಕೆ ಹೋಗಬೇಕು ಅಂತ ಆವಾಗೂ ಹೋಗಲ್ಲ. ಹಾಗಾದರೆ ಮನುಷ್ಯ ಏನಾದರೂ ಪ್ರವೃತ್ತಿ ಮಾಡ್ತಾನೆ ಅಂತಂದರೆ ಅವನಲ್ಲಿ ಆನಂದ ಇರಬೇಕು. ಪೂರ್ಣ ದುಃಖವೇ ಇದೆ ಅಂತಾದರೆ ಆ ಜೀವ ಪ್ರವೃತ್ತಿಯನ್ನು ಮಾಡಲ್ಲ. ಹಾಗಾದರೆ ಜೀವನ ಪ್ರವೃತ್ತಿಯನ್ನು ನೋಡಿ, ಜೀವ ಪ್ರವೃತ್ತಿ ಮಾಡಬೇಕು ಅಂತಾದರೆ ಆನಂದ ಇರಬೇಕು. ಹಾಗೆಯೇ ಪರಮಾತ್ಮನು ಕೂಡ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ವ್ಯಾಪಾರ ಏನೋ ಒಂದು ದಿವಸದಲ್ಲಿ ಒಂದು ಕಾಲದಲ್ಲಿ ಮಾಡಿ ಆಮೇಲೆ ಇವತ್ತಿನ ಕೆಲಸ ಮುಗೀತು. ಸರ್ಕಾರದ ಆಫೀಸ್ಗಳಲ್ಲೆಲ್ಲ ಬೆಳಿಗ್ಗೆ ಬಂದು ತಂಬ್ ಇಂಪ್ರೆಷನ್ ಅಂತ ಇರುತ್ತಲ್ಲ ಅಥವಾ ಸ್ಕ್ರ್ಯಾಚ್ ಮಾಡೋದು ಅಂತ ಇರುತ್ತಲ್ಲ, ಮಾಡಿ ಒಳಗಡೆ ಹೋಗಿ ಕೂತ್ಬಿಟ್ರೆ ಮತ್ತೆ ಕೆಲಸ ಮುಗೀತಾವತ್ತಿತ್ತು, ಮತ್ತೇನು ಕೆಲಸ ಇಲ್ಲ ಆಮೇಲೆ. ಯಾಕೆ ಬರೀ ಫೈಲ್ ಇಟ್ಕೊಂಡು ಕೂತಿರ್ತಾರೆ, ಆ ಕೆಲಸಗಳನ್ನು ಮುಂದುವರಿಸಬೇಕು ಅಂತಿಲ್ಲ. ಹೀಗೆ ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ನಡೆಯುವ ಹಾಗೆ ಪರಮಾತ್ಮ ಏನಾದರೂ ತನ್ನ ಕೆಲಸ ಮುಗೀತು ಅಂತ ಅವನು ಸುಮ್ಮನೆ ಕೂತಿರ್ತಾನೇನು? ಪರಮಾತ್ಮ ಯಾವ ಕ್ಷಣದಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಅನಂತ ಸಂಖ್ಯಾಕರಾಗಿರ್ತಕ್ಕಂಥ ಜೀವರು ಅನಂತ ವಿಧವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ವ್ಯಾಪಾರ ನಡಿಬೇಕು ಅಂತಾದರೆ ಅಂತರ್ಯಾಮಿಯಾದ ಅಂತರ್ನಿಯಾಮಕನಾದ ಪರಮಾತ್ಮನ ವ್ಯಾಪಾರ ಇರಲೇಬೇಕು. ಜೀವ ಸ್ವಲ್ಪ ವ್ಯಾಪಾರ ಮಾಡಬೇಕು ಅಂತಾದರೂ ಕೂಡ ಫಲ ಏನು ಅಂತ ನೋಡ್ತಾನೆ. ಕರ್ಮವನ್ನು ಮಾಡಿದ್ದಾನೆ ಅಂತಂದರೆ ವಿಶ್ರಾಂತಿ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದರೆ ದೇವರು ಪ್ರತಿ ಕ್ಷಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಈ ಪರಮಾತ್ಮನು ಮಾಡುವಂತಹ ವ್ಯಾಪಾರ ತಾತ್ಕಾಲಿಕವಾದದ್ದಲ್ಲ, ಸ್ವಲ್ಪ ಕಾಲದ್ದಲ್ಲ, ನಿರಂತರವಾಗಿ ಮಾಡಬೇಕು. ಇಂತಹ ವ್ಯಾಪಾರ ಯಾಕೆ ಮಾಡ್ತಾನೆ? ಅದಕ್ಕೆ ಹೇಳ್ತಾರೆ ಕುರುತೆ ಕೇವಲಾನಂದ. ಅದನ್ನೇ ಉಪನಿಷತ್ತು ಹೇಳ್ತು ಯದೇಶ ಆಕಾಶ ಆನಂದ ನ ಸ್ಯಾತ್. ಪರಮಾತ್ಮ ಆನಂದಪೂರ್ಣನಾಗಿದ್ದಾನೆ, ಆನಂದಕ್ಕೋಸ್ಕರ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ಹಾಗಾದರೆ ಪರಮಾತ್ಮನ ವ್ಯಾಪಾರ ಆನಂದದಿಂದ. ನಾವೆಲ್ಲ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ಕೊಳ್ತೇವೆ. ಸಂಸಾರದಲ್ಲಿಯೂ ಕೂಡ ಪ್ರತಿಯೊಬ್ಬ ಜೀವರೂ ಕೂಡ ಪರಮಾತ್ಮನ ಪ್ರತಿಬಿಂಬ. ಆದರೆ ಈ ಬಿಂಬ ಪ್ರತಿಬಿಂಬ ಭಾವ ಇದೆಯಲ್ಲ ಸಂಸಾರದಲ್ಲಿ ಗೊತ್ತಾಗಲ್ಲ. ಕೈಕಾಲು ಗಟ್ಟಿ ಇದ್ದಾಗ ದೇವರೇನು ಮಾಡಿಸ್ತಾನೆ, ಎಲ್ಲ ನಾನೇ ಮಾಡೋದು ಅಂತ ಅನಿಸುತ್ತೆ. ಏನಾದರೂ ಸ್ವಲ್ಪ ಜೀವನಿಗೆ ಅಶಕ್ತಿ ಬಂತು ಅಂತಂದರೆ ಆವಾಗ ದೇವರಿದ್ದಾನೆ ಅಂತ ಅನಿಸುತ್ತೆ. ಆದರೆ ಜೀವ ಗಟ್ಟುಮುಟ್ಟಿಯಾಗಿದ್ದಾನೆ ಅಂತಂದರೆ ದೇವರಿಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತ ಅನ್ನಿಸ್ತಾನೆ. ಮುಕ್ತಿಯಲ್ಲಿ ಜೀವ ಗಟ್ಟುಮುಟ್ಟಿಯಾಗೇ ಇರ್ತಾನೆ. ಜೀವನಿಗೆ ಯಾವ ರೀತಿಯಾದಂತಹ ದೋಷವೂ ಇಲ್ಲ, ಕೊರತೆಯೂ ಇಲ್ಲ. ಅಂತಹ ಮುಕ್ತಿಯಲ್ಲಿ ಜೀವ ನಾನು ಯಾವಾಗಲೂ ಪರಮಾತ್ಮನ ಪ್ರತಿಬಿಂಬ ಎಂಬತಕ್ಕಂಥದ್ದನ್ನು ಅವನು ತಿಳಿತಾನೆ, ಕಾಣ್ತಾನೆ, ಅನುಭವಿಸ್ತಾನೆ. ಅವನಿಗೆ ಅರಿವಿದೆ, ಅವನಿಗೆ ದರ್ಶನ ಇದೆ, ಅದರ ಅನುಭವವು ಅವನಿಗೆ ಬರ್ತಾ ಇದೆ. ಹೀಗೆ ಜೀವನಿಗೆ ತಿಳಿದೂ ಇಲ್ಲ, ಕಾಣಲಿಕ್ಕಂತೂ ಸಾಧ್ಯ ಇಲ್ಲ, ಅನುಭವ ಗಟ್ಟಿಮುಟ್ಟೆದಾಗ ಬರೋದಿಲ್ಲ. ಆದರೆ ಮುಕ್ತ್ಯವಸ್ಥೆಯಲ್ಲಿ ಆ ಮುಕ್ತನಾದಂತಹ ಜೀವನಿಗೆ ನಾನು ಪರಮಾತ್ಮನ ಪ್ರತಿಬಿಂಬ ಎಂಬತಕ್ಕಂತಹ ಜ್ಞಾನ ಇರುತ್ತೆ, ಅದನ್ನು ಅನುಭವಿಸ್ತಾ ಇರ್ತಾನೆ. ಅಂತಹ ಜೀವ ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ವ್ಯಾಪಾರ ಮಾಡ್ತಾ ಇದ್ದಾನೆ ಎಂಬುದಾಗಿ
ತನ್ನ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಕರ್ತೃತ್ವ ಶಕ್ತಿಯನ್ನು ಜೀವ ಸಂಪೂರ್ಣವಾಗಿ ತಿಳ್ಕೊಳ್ತಾನೆ. ಲೋಕದಲ್ಲಿ ಪ್ರತಿಬಿಂಬದಲ್ಲಿ ಏನಾದರೂ ಚಲನೆ ಬರಬೇಕು ಅಂತಾದರೆ ಬಿಂಬದಲ್ಲಿ ಚಲನೆ ಇರಬೇಕು. ಬಿಂಬಕ್ರಿಯೆಯ ಕ್ರಿಯಾವಾನ್ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಿದ್ದಾರೆ. ಬಿಂಬಕ್ರಿಯೆಯ ಕ್ರಿಯಾವಾನ್, ಕನ್ನಡಿಯಲ್ಲಿರುವಂತಹ ನಮ್ಮ ಪ್ರತಿಬಿಂಬ ಅದೇನಾದರೂ ಅಲುಗಾಡಬೇಕು ಅಂತಂದರೆ ನಾವೇ ತಲೆ ಅಲುಗಾಡಿಸ್ಬೇಕು. ನಾವು ತಲೆ ಅಲುಗಾಡಿಸಲ್ಲ, ಆ ಕನ್ನಡಿಯಲ್ಲಿರ್ತಕ್ಕಂಥ ತಲೆ ಅಲುಗಾಡಬೇಕು ಅಂತಂದರೆ ಸಾಧ್ಯವೇ ಇಲ್ಲ. ಹೇಗೆ ಬಿಂಬ ಜೀವ ಅವನ ಕ್ರಿಯೆಯಿಂದ ಪ್ರತಿಬಿಂಬದಲ್ಲಿ ಕ್ರಿಯೆಯೋ ಹಾಗೆ ಸಂಸಾರಾವಸ್ಥೆಯಲ್ಲಾಗಲಿ ಮುಕ್ತ್ಯವಸ್ಥೆಯಲ್ಲಾಗಲಿ ಬಿಂಬರೂಪಿಯಾದ ಪರಮಾತ್ಮನಲ್ಲಿ ವ್ಯಾಪಾರ ಇದ್ದರೆ ಪ್ರತಿಬಿಂಬನಾದಂತಹ ಜೀವನಲ್ಲಿ ವ್ಯಾಪಾರ ಇರಲಿಕ್ಕೆ ಸಾಧ್ಯ. ಹಾಗಾದರೆ ಜೀವ ಏನು ಕಾಣ್ತಾ ಇದ್ದಾನೆ? ತಾನು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ತನಗೆ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ತನ್ನಲ್ಲಿ ಸನ್ನಿಹಿತನಾಗಿದ್ದು ಎಲ್ಲ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ಎಂಬತಕ್ಕಂಥದ್ದನ್ನು ಸಾಕ್ಷಾತ್ತಾಗಿ ಕಾಣ್ತಾ ಇದ್ದಾನೆ. ಹಾಗಿರಬೇಕಾದರೆ ಪರಮಾತ್ಮನ ವ್ಯಾಪಾರ ಯಾವುದೋ ಒಂದು ಕಾಲದಲ್ಲಿ ಅಲ್ಪವಾಗಿರ್ತಕ್ಕಂಥ ವ್ಯಾಪಾರ ಅನ್ನೋದನ್ನು ಆ ಮುಕ್ತನಾದ ಜೀವ ಕಾಣ್ತಾನೇನು? ಇಲ್ಲ, ಸರ್ವದಾ ಪರಮಾತ್ಮನ ವ್ಯಾಪಾರ ಇದೆ. ಆ ಪರಮಾತ್ಮನ ವ್ಯಾಪಾರ ಹೇಗೆ ಅದನ್ನು ಮುಕ್ತ ತಿಳ್ಕೊಳ್ತಾನೆ. ಪರಮಾತ್ಮನ ವ್ಯಾಪಾರ ಆನಂದದ ಉದ್ರೇಕದಿಂದ, ಆನಂದಕ್ಕಾಗಿ ಅಲ್ಲ. ಹಾಗೆ ಪ್ರತಿಬಿಂಬಭೂತರಾಗಿರ್ತಕ್ಕಂತಹ ಮುಕ್ತರಾದ ಜೀವರ ಆನಂದದ ಅನುಭವವೂ ಕೂಡ ಅದು ಆನಂದಕ್ಕಾಗಿ ಅಲ್ಲ, ದುಃಖದ ನಿವೃತ್ತಿಗಾಗಿ ಅಲ್ಲ. ಅವರು ಆನಂದ ಅವರು ಅನುಭವಿಸ್ತಾರೆ. ಪರಮಾತ್ಮ ಯಾವ ರೀತಿಯಲ್ಲಿ ಆನಂದಪೂರ್ಣನಾದರೂ ಆನಂದಕ್ಕೋಸ್ಕರ ವ್ಯಾಪಾರ ಮಾಡದೇನೆ ಅವನು ವ್ಯಾಪಾರವನ್ನು ಮಾಡ್ತಾನೋ, ಹಾಗೆ ಮುಕ್ತರಾದವರು ಕೂಡ ಆನಂದಕ್ಕಾಗಿ ವ್ಯಾಪಾರ ಮಾಡೋದಿಲ್ಲ, ಆನಂದದಿಂದ ವ್ಯಾಪಾರವನ್ನು ಮಾಡ್ತಾರೆ. ಇದನ್ನೇ ಯಥಾ ಮತ್ತಸ್ಯ ನರ್ತನಂ ಅಂತ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶಕ್ತೋಪಿ ರಾಜಭೃತ್ಯಸ್ಯ ಹಸ್ತಂ ಸಂಗೃಹ್ಯ ಗಚ್ಚತಿ ಅಂತ. ಭೃತ್ಯನ ಕೈಲಾಗಿನಂತೆ ನೃಪಾಲಗೆ ಅಂತ. ರಾಜ ನಡ್ಕೊಂಡು ಹೋಗಲಿಕ್ಕೆ ಸಮರ್ಥನಾಗಿರ್ತಾನೆ, ಆದರೂ ಕೂಡ ತುಂಬ ಬೇಕಾದಂತಹ ಮಂತ್ರಿಯ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾನೆ. ಮಂತ್ರಿಯ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾನೆ ಅಂತಂದರೆ ರಾಜನಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಸಪೋರ್ಟ್ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಯಾರಾದರೂ ಅಂತಾರೇನು? ಅದಕ್ಕೆ ಶಕ್ತೋಪಿ ರಾಜಭೃತ್ಯಸ್ಯ ಹಸ್ತಂ ಸಂಗೃಹ್ಯ ಗಚ್ಚತಿ ಅಂತ. ಅಥವಾ ಯಾವುದೋ ಒಬ್ಬ ಸೇವಕ, ಆ ಸೇವಕನ ಕೈ ಹಿಡ್ಕೊಂಡು ಹೋಗ್ತಾನೆ. ಯಾಕೆ ಹಿಡ್ಕೊಂಡು ಹೋಗ್ತಾನೆ? ನೋಡಿ, ನಮ್ಮ ಮನೆಗೆ ಸ್ವಾಮಿಗಳನ್ನು ನಾವು ಪಾದಪೂಜೆಗೆ ಕರೀತೇವೆ, ಅಥವಾ ಮಠಕ್ಕೆ ಸ್ವಾಮಿಗಳನ್ನು ಪಾದಪೂಜೆಗೋ ಭಿಕ್ಷೆಗೋ ಕರೀತೇವೆ. ಸ್ವಾಮಿಗಳು ಬಂದಾಗ ಅವರ ಕಾಲಿಗೆ ನೀರು ಹಾಕ್ತೇವೆ, ಕಾಲಿಗೆ ನೀರು ಹಾಕಿದ ಮೇಲೆ ಅವರ ಕೈ ಹಿಡ್ಕೊಂಡು ಬರ್ತೇವೆ, ಅವರನ್ನು ಸ್ವಾಗತ ಮಾಡಿ ಕೈ ಹಿಡ್ಕೊಂಡು ನಾವು ಕರ್ಕೊಂಡು ಬರ್ತೇವೆ. ಹಾಗಾದರೆ ಸ್ವಾಮಿಗಳಿಗೆ ನಡಿಲಿಕ್ಕೆ ಶಕ್ತಿ ಇಲ್ಲ ಅಂದರೆ ನಾವು ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದೇವೆ ಅಂತ ಅರ್ಥವ? ಹಾಗಾದರೆ ಆ ಕೈ ಹಿಡ್ಕೊಂಡು ಬರ್ತೇವೆ ಅಂತಂದರೆ ಅದೊಂದು ಅವರ ವೈಶಿಷ್ಟ್ಯ, ಅವರ ಒಂದು ವೈಭವ ಎಂಬತಕ್ಕಂಥದ್ದು. ಅದರಿಂದ ಹೇಗೆ ಒಬ್ಬ ಸ್ವಾಮಿಗಳನ್ನು ಲೋಕದಲ್ಲಿ ನಾವು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತೇವೋ, ಹಾಗೇನೂ ಕೂಡ ನಡಿಬೇಕಾದರೆ ಭೃತ್ಯನ ಕೈಯನ್ನೋ ಅಥವಾ ಮಂತ್ರಿಯ ಹೆಗಲ ಮೇಲೆ ಕೈ ಹಾಕಿಕೊಂಡೋ ಅವನು ನಡೀತಾನೆ, ಅದು ವೈಭವವೋ? ಹಾಗೆ ಮುಕ್ತ್ಯವಸ್ಥೆಯಲ್ಲಿಯೂ ಕೂಡ ಜೀವರು ಅನುಭವಿಸ್ತಾರೆ ಅಂತಂದರೆ ಈ ಆನಂದ ಎಂಬತಕ್ಕಂಥದ್ದು ದುಃಖ ನಿವೃತ್ತಿಗೋಸ್ಕರ ಅಲ್ಲ, ಇದು ವೈಭವದಿಂದ ಅನುಭವಿಸ್ತಕ್ಕಂಥದ್ದು ಅಂತ. ಹೀಗೆ ಮುಕ್ತರ ಭೋಗಂಗಳಪ್ಪವು ಹರಿಯ ಚರಿತನ ಲೀಲೆಗಳು ಅಂತ. ಮುಕ್ತರ ಆ ಒಂದು ಭೋಗಾನುಭವ, ಆನಂದದ ಅನುಭವ ಎಂಬತಕ್ಕಂಥದ್ದು ಪರಮಾತ್ಮನ ಅನುಭವದಂತೆ ಇರುತ್ತೆ. ಅದಕ್ಕೆ ಎಲ್ಲ ಶ್ರುತಿಗಳನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಎರಡು ರೀತಿಯಾಗಿರ್ತಕ್ಕಂತಹ ಶ್ರುತಿಗಳಿದೆ. ಒಂದು ಪರಮಾತ್ಮ ನಿತ್ಯತ, ಮುಕ್ತರಾದವರಿಗೆ ಪೂರ್ಣವಾಗಿರ್ತಕ್ಕಂತಹ ಆನಂದ ಇದೆ ಅಂತ ಈ ರೀತಿಯಾದ ವಾಕ್ಯಗಳು. ಇನ್ನೊಂದು ಪರಮಾತ್ಮನು ಭೋಗವನ್ನು ಮಾಡ್ತಾನೆ, ಮುಕ್ತಜೀವರು ಆನಂದವನ್ನು ಪಡೀಲಿಕ್ಕೋಸ್ಕರ ಅವರು ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೀಗೆ ಎರಡೂ ರೀತಿಯಲ್ಲಿ ವಾಕ್ಯ ಇದೆ. ಸ್ತ್ರೀಭಿರ್ವ ಯಾನೈರ್ವ ಶ್ರುತಿ ಹೇಳ್ತಾ ಇದೆ.
ಲೋಕದಲ್ಲಿ ವಾಹನದಲ್ಲಿ ಹೋದಾಗ ಬಹಳ ಸಂತೋಷವಾಗುತ್ತೆ. BTS ಬಸ್ಸಲ್ಲಲ್ಲ, ಸ್ವಂತ ಕಾರ್ ತಗೊಂಡು ಜುಮ್ತಾ ಇದ್ರೆ ಅಕ್ಕಪಕ್ಕದ ಮನೆಯವರಿಗೆ ಕಾರ್ ಇಲ್ಲದೆ ಇದ್ದಾಗ ನಾವು ಕೂತ್ಕೊಂಡು ಹಾರ್ ಮಾಡಿಕೊಂಡು ಏನೋ ಅವ್ರು ಪಕ್ಕದ ಬಂದು ಎದ್ದು ನೋಡಿದ್ದಾರೆ ಅಂತಂದರೆ ಏನು ಸಂತೋಷವಾಗುತ್ತೆ. ಹಾಗಾದರೆ ಜೀವನಿಗೆ ಬೇರೆಯವ್ರ ಹತ್ರ ಕಾರ್ ಇಲ್ಲದೆ ಇದ್ದಾಗ, ನನ್ನ ಹತ್ರ ಕಾರ್ ಇದ್ದಾಗ, ಅಥವಾ ಉಳಿದವ್ರ ಹತ್ರ ಕಾರ್ ಇದ್ರೂ ಕೂಡ ಉಳಿದವರಲ್ಲಿ ಇಲ್ಲದೇ ಇರತಕ್ಕಂಥ ವಿಶಿಷ್ಟವಾದ BMW ಆಡಿಯೋ ಯಾವುದೋ ಇನ್ನೊಂದು ಕಾರ್ ಇದೆ ಅಂತಂದರೆ ಆವಾಗ ಅವನಿಗೆ ಸಂತೋಷ ಎಂಬತಕ್ಕಂಥದ್ದು. ಹೀಬಿರುವ ಯಾನ ಇರುವ ಯಾನದಿಂದ ಲೋಕದಲ್ಲಿ ಜೀವ ಯಾವ ರೀತಿಯಾಗಿ ಅನುಭವಿಸ್ತಾನೋ ಹಾಗೆ ಮುಕ್ತಿಯಲ್ಲೂ ಕೂಡ ಜೀವನಿಗೆ ಇಂತಹ ಆನಂದ ಇದೆ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ ಆನಂದ ಪೂರ್ಣ ಅಂತ, ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಆ ವಾಹನಾದಿಗಳಿಂದ ಅವನಿಗೆ ಆನಂದ ಇದೆ. ಇದು ಪರಸ್ಪರ ವಿರುದ್ಧ ಹೌದೋ ಅಲ್ವೋ? ಹೊಟ್ಟೆ ತುಂಬಿದೆ ಅಂದರೆ ಯಾರಾದರೂ ಊಟ ಮಾಡ್ತಾರಾ? ಆ ಜೀವರು ಮುಕ್ತರಾಗಿದ್ದಾರೆ, ಆನಂದ ಅನುಭವಿಸ್ತಾರೆ ಅಂತಂದರೆ ಹೊಟ್ಟೆ ತುಂಬಿದೆ. ಆದರೆ ಅವರು ಪುನಃ ಸ್ತ್ರೀಭಿರ್ವ ಯಾನ ಇರುವ ಎಂಬತಕ್ಕಂಥ ಶ್ರುತಿಯಂತೆ ಅವರು ತವನು ಅನುಭವಿಸ್ತಾರೆ. ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ತತ್ಮೃತಂಕೃಧಿ ಅಂತ ಒಂದು ವಾಕ್ಯ. ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸತೆ ಅಂತ. ಮೋಕ್ಷ ಅಂತಂದರೆ ಒಂದೇ ರೀತಿ ಆನಂದ ಅಲ್ಲ. ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಅಂತ. ಆನಂದ ಅಂತಂದರೆ ಆಗುವಂತಹ ಆನಂದ ಹೇಗೋ ಹಾಗೆ, ನಿದ್ರೆಯಲ್ಲಿ ಆದ ಆನಂದ ಮಂಚದ ಮೇಲೆ ಮಲಗಿದ್ರಿಂದನ, ಅಥವಾ ಒಳ್ಳೆ ಹೊಸದಾದ ರಗ್ಗನ್ನು ಹೊದ್ಕೊಂಡಿದ್ದರಿಂದನ, ಯಾವುದರಿಂದ? ಯಾವುದರಿಂದಲೂ ಅಲ್ಲ. ಜೀವನಿಗೆ ಆಗತಕ್ಕಂಥದ್ದು ನಿದ್ರೆಯ ಆನಂದ ಅಂತಂದರೆ ಅದು ಸ್ವರೂಪಭೂತವಾದ ಆನಂದ. ಹಾಗೆಯೇ ಮುಕ್ತ್ಯವಸ್ಥೆಯಲ್ಲಿ ಜೀವರಿಗೆ ಸ್ವರೂಪಭೂತವಾದ ಆನಂದ ಇದೆ. ಇದನ್ನು ಆ ಯತ್ರ ಆನಂದಾಶ್ಚ ಆನಂದ ಎಂಬತಕ್ಕಂಥದ್ದಿದೆ ಅಂತ. ಹಾಗೆ ಇಷ್ಟು ಮಾತ್ರ ಅಲ್ಲ, ಜೀವನಿಗೆ ಸಂಸಾರದಲ್ಲಿ ನಿದ್ರೆಯ ಆನಂದವೂ ಇದೆ, ಹಾಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಿನ್ನೋದ್ರಿಂದ ಜೀವನಿಗೆ ಆನಂದ ಇದೆ. ಅದನ್ನು ಹೇಳ್ತಾರೆ ಮೋದಾಶ್ಚ. ಮೋದ ಅಂತಂದರೆ ಉತ್ತಮವಾದ ಪದಾರ್ಥಗಳಿಂದ ಆಗತಕ್ಕಂಥ ಆನಂದ, ಇದು ಮೋಕ್ಷದಲ್ಲಿದೆ ಅಂತ. ಇಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ ಒಂದೇ ರೀತಿಯಾದ ಪದಾರ್ಥಗಳು ಬೇರೆ ಬೇರೆ ರೀತಿಯಾದ ಪದಾರ್ಥಗಳು ಅಂತ. ಲೋಕದಲ್ಲಿ ಒಂದೇ ರೀತಿಯಾದ ಪದಾರ್ಥ ತಿಂದರೂ ಸುಖ ಆಗುತ್ತೆ, ಬೇರೆ ಬೇರೆ ರೀತಿಯಾದ ಪದಾರ್ಥಗಳು ತಿಂದರೂ ಸಂತೋಷ ಆಗುತ್ತೆ. ಪಾಯಸವೂ ಬೇಕು, ಉಪ್ಪಿನಕಾಯಿಯೂ ಬೇಕು. ಪಾಯಸ ಉಪ್ಪಿನಕಾಯಿ ಪರಸ್ಪರ ವಿರುದ್ಧವಾದದ್ದು, ಆದರೆ ಪಾಯಸದಲ್ಲಿ ಒಂದು ರುಚಿ ಇದೆ, ಹಾಗೆ ಉಪ್ಪಿನಕಾಯಲ್ಲಿ ಒಂದು ರುಚಿ ಇದೆ. ಎರಡೂ ಕೂಡ ಒಳ್ಳೆ ಶಾವಿಗೆ ಖೀರು ಅಂತ ಇಟ್ಕೊಳ್ಳಿ, ಇನ್ನೊಂದು ಉಪ್ಪಿನಕಾಯಿ ಅಂತ ಹೇಳಿ, ಇದೆರಡೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ಪ್ರಮುದ ಅಂತ ಕರೀತಾರೆ. ಹಾಗೆ ಇನ್ನೊಂದಿದೆ ಮುದ ಅಂತ. ಮುದ ಅಂತಂದರೆ ಅದು ಸಾಮಾನ್ಯ ಪದಾರ್ಥಗಳಿಂದ ಬರತಕ್ಕಂಥ ಆನಂದ. ಹೀಗೆ ಮೋಕ್ಷದಲ್ಲಿ ಸ್ವರೂಪಭೂತವಾದ ಆನಂದ, ಉತ್ಕೃಷ್ಟವಾದ ಪದಾರ್ಥಗಳಿಂದ ಬರತಕ್ಕಂಥ ಆನಂದ, ಬೇರೆ ಬೇರೆ ಪದಾರ್ಥಗಳಿಂದ ಬರತಕ್ಕಂಥ ಆನಂದ, ಅಲ್ಪವಾದ ಪದಾರ್ಥಗಳಿಂದ ಬರತಕ್ಕಂಥ ಆನಂದ, ಇಷ್ಟೆಲ್ಲವನ್ನೂ ಮುಕ್ತರು ಅನುಭವಿಸ್ತಾರೆ ಅಂತ ಹೇಳಬೇಕಾದ್ರೆ ಹಾಗಾದ್ರೆ ಏನನ್ಸುತ್ತೆ, ಮುಕ್ತರಿಗೆ ಆನಂದ ಇಲ್ಲವೋ ಏನೋ ಅನ್ಸುತ್ತೆ. ಹೀಗೆ ಆನಂದವನ್ನು ಅನುಭವಿಸ್ತಾರೆ ಅಂತಿದೆ, ಪೂರ್ಣಾನಂದರು ಆಗಿದ್ದಾರೆ ಅಂತ ಹೇಳ್ತಾರೆ. ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಉಳಿದವರೆಲ್ಲ ಏನು ಮಾಡಿದ್ದಾರೆ, ಎಲ್ಲಿ ಆನಂದವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೋ ಅದೆಲ್ಲ ಉತ್ತಮವಾದ ಮುಕ್ತಿ ಅಲ್ಲ, ಗೌಣ ಮುಕ್ತಿ ಅಂತ ಹೇಳಿದ್ದಾರೆ. ಎಲ್ಲಿ ಆನಂದಾನುಭವ ಎಂಬತಕ್ಕಂಥದ್ದು ಇಲ್ಲವೋ ಅದೇ ಉತ್ತಮವಾದ ಮುಕ್ತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ? ಅನುಭವ ಇರೋದು ಸಂಸಾರಾವಸ್ಥೆ, ಮೋಕ್ಷದಲ್ಲಿ ಆನಂದಾನುಭವ ಇದೆ ಅಂತಾದರೆ ಅದು ಉತ್ತಮವಾದ ಮೋಕ್ಷ ಅಲ್ಲ, ಅದು ಗೌಣವಾದ ಮೋಕ್ಷ ಅಂತ ಅರ್ಥ ಮಾಡಬೇಕು ಅಂತ. ಅದಕ್ಕೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಇಂತಹ ಪರಸ್ಪರ ವಿರುದ್ಧವಾಗಿ ಕಾಣತಕ್ಕಂತಹ ವಾಕ್ಯಗಳನ್ನು ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು, ಇತರರು ಹೇಳ್ತಕ್ಕಂಥ ಅರ್ಥವನ್ನು ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಿತ್ಯ ತೃಪ್ತನು ಕೃತಕೃತ್ಯ ನಚ್ಚುತಗಡ ಮುಕ್ತರೆಲ್ಲಾಪ್ತ ಕಾಮರುಗಡ ಇತ್ತ ಇವರಾಟವ ಅತ್ತ ಶ್ರುತಿಪಾಠವ ವ್ಯರ್ಥ ಮಾಡದವ ಜಾಣ.
ಎರಡೂ ವಿಧವಾದ ವಾಕ್ಯಗಳಿದೆ. ಎರಡೂ ವಿಧ ವಾಕ್ಯಗಳನ್ನು ಒಂದು ವ್ಯರ್ಥ, ಇನ್ನೊಂದು ಮಾತ್ರ ಸರಿಯಾದ ಅರ್ಥವನ್ನು ಹೇಳ್ತಾ ಇದೆ ಅಂತ ಹೇಳುವವನು ಜಾಣ ಅಲ್ಲ. ಎರಡೂ ವಾಕ್ಯಗಳನ್ನು ಯಾರು ಜೋಡಿಸಿ ಅರ್ಥ ಮಾಡಿಕೊಳ್ತಾನೋ ಅವನೇ ಜಾಣ. ಹಾಗರೆ ಯಾವುದು? ಎರಡು ಹೇಳ್ತಾರೆ, ಮುಕ್ತರೆಲ್ಲರೂ ಆಪ್ತಕಾಮರು. ಮುಕ್ತರು ಬೇಕಾದ್ದನ್ನು ಪಡೀತಾರೆ. ಸಂಕಲ್ಪಾದೇವ ಸಕಲೋಪಿ ಸಸ್ಯ, ಏನು ಬಯಸ್ತಾರೋ ಇಚ್ಛಾ ಮಾತ್ರದಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತೆ ಅಂತ ಒಂದು. ಇನ್ನೊಂದು, ಅವರು ಪೂರ್ಣಮದಃ. ಪರಮಾತ್ಮ ಹೇಗೆ ಪೂರ್ಣಾನಂದ ಭರಿತನಾಗಿದ್ದಾನೋ, ಪರಮಾತ್ಮನ ಪ್ರತಿಬಿಂಬಭೂತರಾಗಿರ್ತಾನ ಆನಂದವುಳ್ಳವರಾಗಿದ್ದಾರೆ. ಈ ಎರಡು ವಾಕ್ಯವನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಅದನ್ನು ಹೇಳ್ತಾರೆ. ಇತ್ತ ಇವರಾಟವ ಅತ್ತ ಶ್ರುತಿ ಪಾಠವ. ಬೇಕಾದ್ದನ್ನು ಪಡ್ಕೊಳ್ತಾರೆ ಅಂದರೆ ಇರಲಿಲ್ಲ ಅಂತ ಅರ್ಥ ಆಗುತ್ತೆ. ಆದರೆ ಪೂರ್ಣಾನಂದರಾಗಿದ್ದಾರೆ ಅಂತಂದರೆ ಎಲ್ಲ ಇದೆ ಅಂತಾಗುತ್ತೆ. ಹಾಗರೆ ಈ ವಾಕ್ಯಗಳನ್ನು ವ್ಯರ್ಥ ಮಾಡದವ ಜಾಣ ಅಂತ. ಯಾರು ಆನಂದದ ಉದ್ರೇಕದಿಂದ ಅವರು ಅನುಭವಿಸ್ತಾರೆ. ಲೋಕದಲ್ಲಿ ರಾಜನ ವ್ಯಾಪಾರ ಹೇಗೋ ಅಥವಾ ಮತ್ತನಾಗಿರ್ತಕ್ಕಂಥ ವ್ಯಕ್ತಿಯ ವ್ಯಾಪಾರ ಹೇಗೋ, ಹಾಗೆ ಮುಕ್ತ್ಯವಸ್ಥೆಯಲ್ಲಿ ಆನಂದದ ಉದ್ರೇಕದಿಂದ ಜೀವರು ಅದನ್ನು ಭೋಗ ಮಾಡುತ್ತಾರೆ ಎಂಬುದಾಗಿ ಅರ್ಥ ಮಾಡಿಕೊಂಡ್ರೆ ಎರಡು ಶ್ರುತಿಯೂ ಕೂಡ ಸಾರ್ಥಕವಾಯಿತು, ಯಾವುದು ವ್ಯರ್ಥ ಅಲ್ಲ. ಇದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಯುಕ್ತಿಮಲ್ಲಿಕೆಯಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಎರಡು ಹಸುಗಳಿಗೆ ಜೋರಾಗಿ ಗುದ್ದಾಟ ನಡೀತಾ ಇತ್ತು. ಆ ಎರಡು ಹಸುಗಳ ಗುದ್ದಾಟವನ್ನು ನಿಲ್ಲಿಸಬೇಕು. ಒಂದು ಹಸುವನ್ನು ಕೊಂದರೂ ಆ ಹಸುಗಳ ಗುದ್ದಾಟ ನಿಲ್ಲುತ್ತೆ. ಅಥವಾ ಒಂದು ಹಸುವಿಗೆ ಏನಾದರೂ ತಿನ್ನುವಂತಹ ಪದಾರ್ಥವನ್ನು ಕೊಟ್ಟು ಆ ಹಸುವನ್ನು ಬೇರೆ ಕಡೆ ಕರ್ಕೊಂಡು ಹೋದರೂ ಆ ಹಸುಗಳ ಗುದ್ದಾಟ ನಿಲ್ಲುತ್ತೆ. ಹೀಗೆ ಎರಡು ಹಸುಗಳ ಗುದ್ದಾಟ ನಡೀತಾ ಇದೆ ಅಂತಂದರೆ ನಿಲ್ಲಿಸುವಂತಹ ಬಗೆ ಹೇಗೆ? ಇದರಲ್ಲಿ ಒಬ್ಬ ಆಹಾರವನ್ನು ಕೊಟ್ಟು ಗುದ್ದಾಟ ನಿಲ್ಲಿಸೋಣ ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಗುದ್ದಾಡ್ತಾ ಇದೆಯಲ್ಲ ಒಂದನ್ನು ಕೊಂದು ಬಿಡೋಣ ಆವಾಗ ಯುದ್ಧ ನಿಲ್ಲುತ್ತೆ ಅಂತ ಹೇಳ್ತಾನೆ. ಆವಾಗ ಇದರಲ್ಲಿ ಯಾರು ಜಾಣ? ಯಾರು ಒಂದು ಹಸುವನ್ನು ಕೊಂದು ಆ ಹಸುಗಳ ಕಲಹವನ್ನು ನಿಲ್ಲಿಸೋಣ ಅಂತ ಹೇಳ್ತಾನಲ್ಲ ಅವನು ಜಾಣನೋ? ಅಥವಾ ಯಾರು ಒಂದು ಹಸುವಿಗೆ ಆಹಾರವನ್ನು ಕೊಟ್ಟು ಉಪಾಯದಿಂದ ಬೇರೆ ಕಡೆ ಕರ್ಕೊಂಡು ಹೋಗಿ ಆ ಹಸುಗಳ ಯುದ್ಧವನ್ನು ನಿಲ್ಲಿಸೋಣ ಅಂತ ಯಾರು ಹೇಳ್ತಾನೋ ಅವನು ಜಾಣವೋ? ನಾವೇ ಹೇಳ್ತೇವೆ, ಹಸುವನ್ನು ಕೊಂದು ಯುದ್ಧ ನಿಲ್ಲಿಸೋಣ ಅಂತ ಹೇಳುವವನು ಜಾಣ ಅಲ್ಲ, ಹಸುವಿಗೆ ಆಹಾರವನ್ನು ಕೊಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿ ಹಸುಗಳ ಯುದ್ಧವನ್ನು ನಿಲ್ಲಿಸೋಣ ಅಂತಂದರೆ ಅವನು ಜಾಣ ಅಂತ. ಹಾಗೆ ಗೋ ಅಂದರೆ ಒಂದು ಹಸು ಅಂತ ಅರ್ಥ, ಇನ್ನೊಂದು ಗೋ ಅಂದರೆ ಶಾಸ್ತ್ರ ಅಂತ ಅರ್ಥ. ಹಾಗಾದರೆ ಶಾಸ್ತ್ರದಲ್ಲಿ ಎರಡು ವಾಕ್ಯಗಳಿಗೆ ಪರಸ್ಪರ ಯುದ್ಧ. ಯಾವುದು? ಮುಕ್ತರಾಗಿರ್ತ ಜೀವಿಗಳು ನಿತ್ಯ ತೃಪ್ತರು ಎಂಬುದಾಗಿ ಒಂದು ವಾಕ್ಯ. ಇನ್ನೊಂದು ವಾಕ್ಯ, ಅವರು ಏನು ಬಯಸ್ತಾರೋ ಅದು ಸಿಗುತ್ತೆ. ಅವರು ನಿತ್ಯ ತೃಪ್ತರಾಗಿದ್ದಾರೆ ಅಂತಂದರೆ ಬಯಸಿದ್ದು ಸಿಗಬೇಕು ಅಂತಿಲ್ಲ. ಯಾಕೆ? ನಿತ್ಯ ತೃಪ್ತರಾದ ಮೇಲೆ ಬಯಕೆಯಲ್ಲಿ ಉಂಡವನಿಗೆ ಉಂಡಬೇಕು ಅಂತ ಅಪೇಕ್ಷೆ ಇರೋದಿಲ್ಲ. ನಿತ್ಯ ತೃಪ್ತರಾಗಿದ್ದಾರೆ ಜೀವರು ಅಂತಂದರೆ ಅವರಿಗೆ ಆನಂದ ಅನುಭವಿಸಬೇಕು ಎಂಬತಕ್ಕಂಥ ಇಚ್ಛೆಯೇ ಇಲ್ಲ. ಹಾಗಾದರೆ ಎರಡು ವಾಕ್ಯ ಇದೆ ಈಗ, ಒಂದು ನಿತ್ಯ ತೃಪ್ತರು, ಆ ಮುಕ್ತರು ಬಯಸಿದ್ದನ್ನು ಪಡಿತಾರೆ ಅಂತ. ಅದಕ್ಕೇನು ಮಾಡ್ತಾರೆ ಉಳಿದವರೆಲ್ಲ? ಜೀವನು ಬಯಸಿದ್ದು ಪಡಿತಾನೆ ಅಂತಂದರೆ ಅದು ಮೋಕ್ಷದಲ್ಲಿ ಅಲ್ಲ. ಈ ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣ, ಕೇವಲ ಸ್ವರ್ಗದಲ್ಲಿ ಅಥವಾ ಸತ್ಯಲೋಕದಲ್ಲಿ ಪಡೆಯತಕ್ಕಂಥ ವಿಷಯವನ್ನು ಹೇಳ್ತಾ ಇದೆ, ಇದು ಮೋಕ್ಷದ ವಿಷಯ ಅಲ್ಲ ಅಂತ ಹೇಳ್ತಾರೆ. ಇದು ನಿತ್ಯವಾದಂತಹ ಆನಂದದ ಅನುಭವದ ಬಗ್ಗೆ ಈ ಬಯಸಿದ್ದನ್ನು ಪಡಿತಾರೆ ಎಂಬತಕ್ಕಂಥ ಶ್ರುತಿವಾಕ್ಯ ಹೇಳ್ತಾ ಇಲ್ಲ ಅಂತ. ಆ ವಾಕ್ಯವು ಅಪ್ರಮಾಣ ಅಂತ ಹೇಳ್ತಾ ಎರಡು ವಾಕ್ಯಗಳಿಗೆ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಇವರನ್ನು ಜಾಣ ಅನ್ನಬೇಕೋ ಅಥವಾ ಯಥಾ ಮತ್ತಸ್ಯ ನರ್ತನಂ, ಹೇಗೆ ಮದಭರಿತನಾದಂಥ ವ್ಯಕ್ತಿ ನರ್ತನವನ್ನು ಮಾಡ್ತಾನೋ, ನರ್ತನ ಮಾಡೋದು ಆನಂದಕ್ಕೋಸ್ಕರ ಅಲ್ಲ, ಆನಂದದ ಉದ್ರೇಕದಿಂದ ಅವನು ನರ್ತನವನ್ನು ಮಾಡ್ತಾನೋ, ಹಾಗೆ ಮುಕ್ತರಾಗಿರ್ತಕ್ಕಂಥ ಜೀವಿಗಳ ಆನಂದದ ಅನುಭವ ಎಂಬುದಾಗಿ ಆ ವಾಕ್ಯವನ್ನು ಪ್ರಮಾಣ ಅಂತ ಒಪ್ಪಿ, ಆ ಜೀವರು ನಿತ್ಯ ತೃಪ್ತರಾಗಿದ್ದಾರೆ ಎಂಬತಕ್ಕಂಥ ವಾಕ್ಯವನ್ನು ಪ್ರಮಾಣ ಅಂತ ಯಾರು ಒಪ್ತಾರೋ ಅವರು ಜಾಣರೋ, ನೀವೇ ಯೋಚನೆ ಮಾಡಿ ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳವರು
ಯುಕ್ತಿಮಲ್ಯಕ್ಕೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರೆ, ಅತ್ತ ಇವರಾಟವ ಅತ್ತ ಶ್ರುತಿಪಾಠವ ವ್ಯರ್ಥ ಮಾಡದವ ಜಾಣ, ಎರಡನ್ನೂ ಯಥಾರ್ಥ ಎಂಬುದಾಗಿ ಯಾರು ತಿಳ್ಕೊಳ್ತಾ ಇದ್ದಾರೋ ಅವರೇ ನಿಜವಾಗಿ ಬುದ್ಧಿವಂತರು. ಅದರಿಂದ ತಮ್ಮ ನಿತ್ಯಾನಂದ ತಪ್ಪದಂತೊದಗಿದ ವಿಷಯ ರಾಶಿಗಳ ಮದನನಯ್ಯನ ಪುರದಿ ನೆಲಸಿದ್ಧ ಮುಕ್ತರು ಮುದದಿಂದ ಸೇವಿ ಪರೈಸೇ. ಅದರಿಂದ ಮುಕ್ತರಾಗಿರ್ತಕ್ಕಂತಹ ಜೀವರು ಏನೇನು ಆನಂದವನ್ನು ಮುಕ್ತಿಯಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇದೆಯೋ ಬಂದದ್ದೆಲ್ಲವನ್ನೂ ಕೂಡ ಅವರು ಅನುಭವಿಸಿಯೇ ಅನುಭವಿಸ್ತಾರೆ. ಸ್ತ್ರೀಭಿರ್ವ ಯಾನೈರ್ವ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆಯಲ್ಲ, ಆ ಶ್ರುತಿಯಂತೆ ಅವರು ವಾಹನಾದಿಗಳಲ್ಲಿ ಏರಿಕೊಂಡು ಆನಂದವನ್ನು ಅನುಭವಿಸ್ತಾರೆ. ನಿತ್ಯ ತೃಪ್ತರಾದರೂ ಅನುಭವಿಸಿಯೇ ಅನುಭವಿಸ್ತಾರೆ. ಹಾಗೆಯೇ ಮುಕ್ತಿಯಲ್ಲಿ ಇನ್ನೂ ಏನು ಆನಂದ ಇದೆ ಅದನ್ನು ಹೇಳ್ತಾರೆ. ಅರವೆಂದು ಣ್ಯವೆಂದು ಅಲ್ಲಿ ಸುಧೆ ಸಾಗರ ಎರಡೆಂದೆಂದಿಪ್ಪುವುಗಡ. ಮುಕ್ತಿಯಲ್ಲಿ ಅರ ಮತ್ತು ಣ್ಯ ಎಂಬತಕ್ಕಂತಹ ಎರಡು ಸುಧಾ ಸಮುದ್ರ, ಅಮೃತದ ಸಮುದ್ರ ಎಂಬತಕ್ಕಂಥದ್ದು ಇದೆಯಂತೆ. ಎರಡು ಸಮುದ್ರ ಆನಂದ, ಕ್ಷೀರ ಸಮುದ್ರ ಅದಕ್ಕೆ ಹೆಸರು, ಅಮೃತದ ಸಮುದ್ರ, ಕ್ಷೀರ ಸಮುದ್ರ ಅಲ್ಲ ಅಮೃತದ ಸಮುದ್ರ. ಆ ಅಮೃತದ ಸಮುದ್ರಕ್ಕೆ ಹೆಸರೇನು? ಒಂದಕ್ಕೆ ಅರ ಅಂತ ಹೆಸರು, ಇನ್ನೊಂದು ನ್ಯಾ ಅಂತ ಹೆಸರು, ಅರಣ್ಯ ಅಂತ. ಎರಡನ್ನು ಸೇರಿಸಿಬಿಟ್ರೆ ಅರಣ್ಯ ಅಂದರೆ ಕಾಡು ಅಂತ, ಕಾಡು ಅಂದರೆ ಏನೂ ಇಲ್ಲ ಅಂತ ಅರ್ಥ. ಮೇಲ್ನೋಟಕ್ಕೆ ನೋಡಿದ್ರೆ ಮುಕ್ತಿಯಲ್ಲಿ ಅರಣ್ಯ ಇದೆ ಅಂತ, ಮುಕ್ತಿಯಲ್ಲಿ ಅರಣ್ಯ ಇದೆ ಅಂತಂದರೆ ಕಾಡಿದೆ, ಕಾಡಿದೆ ಅಂತಂದರೆ ಏನು ಸುಖ ಇಲ್ಲ ಅಂತ ಅನಿಸುತ್ತೆ. ಆದರೆ ವಾದಿರಾಜ ಚಿತ್ತ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅರವೆಂದು ಣ್ಯಾವೆಂದು ಅಲ್ಲಿ ಸುಧೆ ಸಾಗರ ಎರಡು ಅಂತ. ಎರಡು ಅಮೃತ ಸಾಗರ ಇದೆ ಲೋಕದಲ್ಲಿ, ಸಾಗರ ಇದೆಯಲ್ಲ ಸಮುದ್ರ ಇದೆಯಲ್ಲ. ಈ ಸಮುದ್ರ ಇರುತ್ತೆ ಎಲ್ಲಿ ತನಕ ಇರುತ್ತೆ? ಪ್ರಳಯ ಕಾಲದ ತನಕ ಇರುತ್ತೆ. ಪ್ರಳಯ ಕಾಲದಲ್ಲಿ ಸಮುದ್ರವು ನಾಶ ಆಗುತ್ತೆ. ಹಾಗೆ ಆ ಮುಕ್ತಿಯಲ್ಲಿರ್ತಕ್ಕಂತಹ ಅಮೃತ ಸಮುದ್ರ ಅದೇನಾದರೂ ನಾಶವಾಗುತ್ತಾ? ಅದಕ್ಕೆ ಹೇಳ್ತಾರೆ ಎಂದೆಂದಿಪ್ಪವು ಅಂತ, ಎಲ್ಲ ಕಾಲದಲ್ಲೂ ಇರ್ತಾವೆ, ಅದಕ್ಕೆ ನಾಶ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ನಿತ್ಯವಾಗಿರ್ತಕ್ಕಂಥದ್ದು ಅರ ಮತ್ತು ನ್ಯಾಯ ಎಂಬತಕ್ಕಂತಹ ಎರಡು ಅಮೃತ ಸಮುದ್ರಗಳು. ಸರಸಲೀಲೆಯಿಂದಲದರ ರಸವನು ಮುಕ್ತರು ಬಂದಾದಿ ಆಸ್ವಾದಿಸುವರುಗಡ. ಮುಕ್ತರೆಲ್ಲರೂ ಕೂಡ ಆ ಅರ ಮತ್ತು ಣ್ಯಾ ಎಂಬತಕ್ಕಂತಹ ಸುಧಾ ಸಮುದ್ರದ ಹತ್ರ ಬರ್ತಾರಂತೆ. ಬಂದು ಸರಸಲೀಲೆಯಿಂದ ಅವರು ಸಂತೋಷದಿಂದ, ಲೀಲೆಯಿಂದ ಅವರು ಅಲ್ಲಿ ಆನಂದವನ್ನು ಅನುಭವಿಸ್ತಾರೆ, ವಿಹಾರವನ್ನು ಮಾಡ್ತಾರೆ. ಇದು ಗಡ, ಇದು ಸತ್ಯ ಅಂತ. ಹೀಗೆ ಸುಧಾ ಸಮುದ್ರ ಎರಡು, ಆ ನಿತ್ಯ ತೃಪ್ತರಾಗಿರ್ತಕ್ಕಂತಹ ಮುಕ್ತರು ಆ ಸುಧಾ ಸಮುದ್ರದಲ್ಲಿ ಬಂದು ವಿಹಾರ ಮಾಡಿ ಪುನಃ ಆನಂದವನ್ನು ಅನುಭವಿಸ್ತಾರೆ ಅಂತ. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅರಶ್ಚ ವೈಣ್ಯಶ್ಚ ಸುಧಾ ಸಮುದ್ರವು, ಅರಶ್ಚ ಣ್ಯಶ್ಚ ವೈ ಸುಧಾ ಸಮುದ್ರವು. ಅರ ಮತ್ತು ಣ್ಯಾ ಎಂಬತಕ್ಕಂಥದ್ದು ಎರಡು ಅಮೃತಮಯವಾದ ಸಮುದ್ರ ಎಂಬುದಾಗಿ, ಅದು ವೈ ಇಂಗ್ಲಿಷ್ ವೈ ಅಲ್ಲ ಸಂಸ್ಕೃತದ ವೈ, ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಶಾಸ್ತ್ರ ನಿರೂಪಣೆ ಮಾಡ್ತಾ ಇದೆ. ತತ್ರೈವ ಸರ್ವಾಭಿಮತಪ್ರದೌತೌ, ಆ ಸುಧಾ ಸಮುದ್ರ ಇದೆಯಲ್ಲ ಏನು ಕೇಳಿದ್ರೂ ಸಿಗುತ್ತಂತೆ. ಸರ್ವಾಭಿಮತಪ್ರದೌ, ಅವನ ಮನಸ್ಸಿಗೆ ಬಂದದ್ದನ್ನು ಕೊಡತಕ್ಕಂಥ ಶಕ್ತಿ ಆ ಸಮುದ್ರಗಳಿಗಿದೆ. ಅಲ್ಲಿ ಬಂದು ಮುಕ್ತರಾದವರು ಆನಂದವನ್ನು ಅನುಭವಿಸ್ತಾರೆ. ಇದು ಎರಡು ಸಮುದ್ರಗಳನ್ನು ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ. ಅರಣ್ಯಾಖ್ಯೌ ಸುಧಾ ಸಿಂಧು ವಿಷ್ಣೋಃ ಲೋಕತ್ರಯೇಪಿಹಿ ಸೀಮಾ ವಿಭಾಜಕೌ ತೌತು ಭೂ ದುರ್ಗಾ ಭಾಗಯೋಃ ಕ್ರಮಾತ್. ಮುಕ್ತಿಯಲ್ಲಿ ಲಕ್ಷ್ಮೀದೇವಿಯೇ ಅವಳು ಲೋಕರೂಪದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಮುಕ್ತಿಯಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲ ಅದು ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥದ್ದು, ಲಕ್ಷ್ಮೀ ಸ್ವರೂಪವಾದದ್ದು. ಲಕ್ಷ್ಮೀದೇವಿ ಅಂತ ಹೇಳಿದಾಗ ಅವಳದ್ದು ಮೂರು ರೂಪ ಇದೆ ಅಂತ, ಶ್ರೀ ಭೂ ದುರ್ಗಾ ಎಂಬುದಾಗಿ ಲಕ್ಷ್ಮೀದೇವಿಯ ಮೂರು ರೂಪಗಳು.
ಆ ಮುಕ್ತಿಯಲ್ಲಿರ್ತಕ್ಕಂತಹ ಆ ಲಕ್ಷ್ಮೀದೇವಿಯ ರೂಪಗಳಿದೆಯಲ್ಲ ಅದನ್ನು ಪ್ರತ್ಯೇಕ ಪ್ರತ್ಯೇಕ ಮಾಡಬೇಕು. ಮುಕ್ತಿಯಲ್ಲಿರ್ತಕ್ಕಂತಹ ಲಕ್ಷ್ಮೀದೇವಿಯ ಮೂರು ರೂಪಗಳು, ಆ ಮೂರು ರೂಪಗಳನ್ನು ಬೇರೆ ಬೇರೆ ಮಾಡತಕ್ಕಂತಹದ್ದು ಈ ಅರ ಮತ್ತು ನ್ಯಾಯ ಎಂಬತಕ್ಕಂತಹ ಎರಡು ಸಮುದ್ರಗಳು ಅಂತ. ಅದರಲ್ಲಿ ಶ್ರೀ ಎಂಬತಕ್ಕಂತಹ ರೂಪದಿಂದ ಅರ ಎಂಬತಕ್ಕಂತಹ ಸಮುದ್ರ ಇದೆಯಲ್ಲ ಅದು ದುರ್ಗ ಎಂಬತಕ್ಕಂತಹ ರೂಪವನ್ನು ಬೇರೆ ಮಾಡುತ್ತೆ. ಹೀಗೆ ಲಕ್ಷ್ಮಿಯದ್ದೇ ರೂಪ, ಆ ಲಕ್ಷ್ಮಿಯ ಎರಡು ರೂಪಗಳಿಗೆ ನಾವು ವಿಶೇಷ ಶಕ್ತಿಯಿಂದಾಗಿ ಭೇದವನ್ನು ಚಿಂತನೆ ಮಾಡಬೇಕು. ಅದರಲ್ಲಿ ಶ್ರೀ ಮತ್ತು ದುರ್ಗ ಆ ಎರಡು ರೂಪಗಳಿಗೆ ವಿಭಾಗವನ್ನು ಮಾಡತಕ್ಕಂಥದ್ದು ನ್ಯಾಯ ಎಂಬತಕ್ಕಂಥ ಸಮುದ್ರ. ಹಾಗೆ ಶ್ರೀ ಎಂಬತಕ್ಕಂಥವಳು ಅವಳ ಇನ್ನೊಂದು ರೂಪ ಇದೆ ಭೂ ಎಂಬತಕ್ಕಂಥದ್ದು. ಶ್ರೀ ಮತ್ತು ಭೂ ಇವರ ಇವಳ ಆ ಎರಡು ರೂಪಗಳಿಗೆ ವಿಭಾಗವನ್ನು ಮಾಡತಕ್ಕಂಥದ್ದು ಆ ಅರ ಎಂಬತಕ್ಕಂಥ ಸಮುದ್ರ. ಹೀಗೆ ಶ್ರೀರೂಪ ಮತ್ತು ಭೂರೂಪ ಅವುಗಳಿಗೆ ವಿಭಾಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅರ ಎಂಬುವಂಥ ಸಮುದ್ರ. ಶ್ರೀರೂಪ ಮತ್ತು ದುರ್ಗಾರೂಪ ಇವೆರಡರ ವಿಭಾಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನ್ಯಾಯ ಎಂಬತಕ್ಕಂಥ ಸಮುದ್ರ ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಅಲ್ಲಿ ಎರಡು ಸಮುದ್ರ ಎಂಬತಕ್ಕಂಥದ್ದು ಇದೆ ಅಂತ. ಹಾಗೆ ಮುಕ್ತಿಯಲ್ಲಿ ಒಂದು ಮರ ಇದೆ ಅಂತ, ಒಂದು ಮರ ಅಂತ ಹೇಳ್ತಾರೆ, ಮರದ ಸಾಲುಗಳು ಇದೆ ಅಂತ ಹೇಳ್ತಾರೆ. ಒಂದು ಮರ ಇರಲಿ ಮರದ ಸಾಲುಗಳೇ ಇರಲಿ, ಆ ಮರದ ವೈಶಿಷ್ಟ್ಯ ಏನು? ಒಂದು ಅಶ್ವತ್ಥವು ಚಂದದ ಅಮೃತ ರಸ ಎಂದೆಂದು ಕರೆವು ತಿಪ್ಪುದು ಗಡ. ಒಂದು ಅಶ್ವತ್ಥ ವೃಕ್ಷ ಇದೆಯಂತೆ, ಆ ಅಶ್ವತ್ಥ ವೃಕ್ಷದಲ್ಲಿ ಯಾವಾಗಲೂ ಚಂದದ ಅಮೃತ ರಸವಾ ಅಂತ ಒಳ್ಳೆ ಅಮೃತ ರಸ ಎಂಬತಕ್ಕಂಥದ್ದು ಸುರಿತಾ ಇರುತ್ತಂತೆ. ಹೇಗೆ ಜೇನುಗೂಡಿನಲ್ಲಿ ತತ್ತಿಯಲ್ಲಿ ಆ ಜೇನಿನ ರಸ ಎಂಬತಕ್ಕಂಥದ್ದು ಹನಿ ಹನಿಯಾಗಿ ಬೀಳುತ್ತೋ, ಜೇನಿನ ಗೂಡಿಗೆ ಏನಾದರೂ ಸ್ವಲ್ಪ ಹೊಡೆತ ಬಿದ್ದಿದೆ ಅಂತಾದರೆ ಆ ಜೇನಿನ ಗೂಡಿನಲ್ಲಿ ಇರತಕ್ಕಂತಹ ಮಧು ಆ ಜೇನುತುಪ್ಪ ತಾನಾಗೆ ಬೀಳುತ್ತೆ. ಜೇನು ಗೂಡು ಕಟ್ಟಿರುತ್ತೆ, ಜೇನಿನ ರಸ ಇರುತ್ತೆ, ಜೇನುಗಳು ಅಲ್ಲೇ ವಾಸ ಮಾಡ್ತಾ ಇರ್ತವೆ, ಒಂದು ಹನಿ ಜೇನುತುಪ್ಪ ಕೆಳಗೆ ಬೀಳಲ್ಲ. ಆದರೆ ಆ ಜೇನಿನ ಗೂಡಿಗೆ ಏನಾದರೂ ಏಟು ಬಿದ್ದಿದೆ ಅಂತಾದರೆ ಆವಾಗ ಆ ಜೇನಿನ ಗೂಡಿನಿಂದ ಜೇನು ತುಪ್ಪ ಎಂಬತಕ್ಕಂಥದ್ದು ಸುರಿಯುತ್ತೆ. ಅದೆಲ್ಲ ಸಿಟಿಯಲ್ಲಿದ್ದವರಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಹಳ್ಳಿಯಲ್ಲಿದ್ದರೆ ಇದೆಲ್ಲವೂ ಕೂಡ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಅಂತೂ ಏಟು ಬಿದ್ದಿರುವಂತಹ ಆ ಜೇನುಗೂಡಿನಿಂದ ಜೇನಿನ ಹನಿ ಹೇಗೆ ಬೀಳುತ್ತೋ ಹಾಗೇ ಯಾವಾಗಲೂ ಧಾರಾಕಾರವಾಗಿ ಅಲ್ಲಿ ಹನಿ ಹನಿ ಬೀಳುತ್ತೆ, ಇಲ್ಲಿ ಹಾಗಲ್ಲ, ಧಾರಾಕಾರವಾಗಿ ಅಶ್ವತ್ಥದ ವೃಕ್ಷದಿಂದ ಚಂದದ ಅಮೃತ ರಸ ಅಂತ ಒಳ್ಳೆ ಆಪ್ಯಾಯಮಾನವಾಗಿರತಕ್ಕಂತಹ ಅಮೃತ ರಸ ಸುರಿತಾ ಇರುತ್ತಂತೆ. ಕೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ನಾನು ಹೋಗಿದ್ರೆ ಅನುಭವಿಸಿದ್ರೆ ಎಂತಹ ಆನಂದ ಆಗಬಹುದು. ಬಂದದ ನೊನ್ನೊಮ್ಮೆ ಮುಕ್ತರು ತಮ್ಮ ಮನ ಬಂದಂತೆ ಸವಿಯ ತಿಪ್ಪರು ಗಡ. ಅಂತಹ ಆ ವೃಕ್ಷದ ಹತ್ರ ಬಂದು ಅಲ್ಲಿ ಸುರಿಯುವಂತಹ ಏನು ರಸ ಇದೆ ಅದನ್ನು ಮನ ಬಂದಂತೆ ಯಥೇಚ್ಛವಾಗಿ ಅವರು ಪಾನ ಮಾಡ್ತಾರಂತೆ. ಹೀಗೆ ಅಲ್ಲಿರತಕ್ಕಂಥ ಅಶ್ವತ್ಥ ವೃಕ್ಷಗಳು ಒಳ್ಳೆ ಸವಿಯ ಮಧುರಸವನ್ನು ಸುರಿಸ್ತಾವೆ, ಅಮೃತ ರಸವನ್ನು ಸುರಿಸ್ತಾವೆ ಎಂಬುದಾಗಿ ಮೋಕ್ಷದ ಆನಂದವನ್ನು ವರ್ಣನೆ ಮಾಡ್ತಾರೆ. ಹಾಗೆ ಅಲ್ಲಿ ನದಿಗಳು ಹರಿತಾವಂತೆ. ಅಲ್ಲಿರ್ತಕ್ಕಂತಹ ನದಿಗಳು ಅಂತಂದರೆ ನಮಗೆ ನೀರು, ಅಥವಾ ಈಗಿನ ಕಾಲದಲ್ಲಿ ನರಿ ಅಂದರೆ ಬರೀ ಕಲ್ಲು ಮಣ್ಣು ಅಷ್ಟೇ, ಯಾಕೆ ಎಲ್ಲ ನದಿಗಳು ಬತ್ತೋಗ್ತಾ ಇರುತ್ತೆ. ಅದರಿಂದ ಬತ್ತೋದ ನದಿಯಲ್ಲಿ ಕಲ್ಲೋ ಕೆಸರೋ ಬೇರೆ ನೋಡ್ಬೋದು, ಇಲ್ಲ ಹರಿತಾ ಇದೆ ಅಂದರೆ ನೀರು ನೋಡ್ಬೋದು. ಆದರೆ ಮುಕ್ತಿಯಲ್ಲಿರ್ತಕ್ಕಂಥ ನದಿ ಇದೆಯಲ್ಲ ಅದು ಎಂಥ ನದಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಶುದ್ಧ ಅಪ್ರಾಕೃತವಾದ ಷಡ್ವಿಧ ರಸವುಳ್ಳ ಸ್ವಾದ್ ಅನ್ನಗಳ ಕೊಡುತಿಪ್ಪ ಹೃದ್ಯ ನದಿಗಳು ಸುತ್ತ ಪರಿವವು ಪರ ಪದ್ಮನಾಭನ ಪುರದೊಳಗೆ. ಷಡ್ರಸ ಆರು ವಿಧವಾಗಿರ್ತಕ್ಕಂತಹ ರಸಗಳು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಆರು ವಿಧವಾಗಿರ್ತಕ್ಕಂತಹ ರಸಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮಧು, ಕಟು, ಕಷಾಯ, ತಿಕ್ತ, ಲವಣ,
ಆಮ್ಲ ಅಂತ. ಹೀಗೆ ಸಿಹಿಯಾದದ್ದು ಹುಳಿಯಾದದ್ದು, ಖಾರವಾದದ್ದು ಒಗರಾಗಿರ್ತಕ್ಕಂಥದ್ದು, ಉಪ್ಪಾಗಿರ್ತಕ್ಕಂಥದ್ದು ಹುಳಿಯಾಗಿರ್ತಕ್ಕಂಥದ್ದು. ಹುಳಿ ಆಯ್ತಲ್ಲ, ಮಧು, ಆಮ್ಲ, ತಿಕ್ತ, ಕಟು. ತಿಕ್ತ ಅಂದರೆ ಅದು ಒಂದು ಕಹಿಯಾದದ್ದು, ಇನ್ನೊಂದು ಒಗರಾಗಿರೋದು. ಹೀಗೆ ಒಗರು, ಕಹಿ, ಹುಳಿ, ಖಾರ, ಮಧುರ ಮತ್ತು ಉಪ್ಪು ಅಂತ ಆರು ರಸಗಳನ್ನು ಹೇಳ್ತಾರೆ. ಈ ಆರು ರಸಗಳನ್ನು ಮಿಶ್ರಣ ಮಾಡಿದಾಗ ಪುನಃ ಇನ್ನೊಂದು ರಸಗಳಾಗುತ್ತೆ. ಬರೀ ಉಪ್ಪು, ಬರೀ ಉಪ್ಪು ಅಂತಂದರೆ ಉಪ್ಪು ಉಪ್ಪು ಅಂತ ಆಗುತ್ತೆ. ಅದೇ ಸಾರಿಗೆ ಉಪ್ಪು ಹಾಕಿರ್ತೇವೆ, ಖಾರ ಹಾಕಿರ್ತೇವೆ, ಹುಳಿ ಹಾಕಿರ್ತೇವೆ, ಇದೆಲ್ಲ ಹಾಕಿದರೆ ಸಾರು ಎಷ್ಟು ಚೆನ್ನಾಗಿದೆ ಅಂತ ಲೊಚ್ಚಿಕೊಟ್ಕೊಂಡು ತಿಂತೇವೆ. ಹಾಗಾದರೆ ಆ ಸಾರಿನಲ್ಲಿ ಖಾರ ಇದೆ, ಮಧುರ ಇದೆ, ಉಪ್ಪಿದೆ, ಹುಳಿ ಇದೆ, ಅದರ ರಸವೇ ಬೇರೆ. ಹೀಗೆ ನಾವು ಆರು ವಿಧವಾಗಿರ್ತಕ್ಕಂಥ ರಸಗಳನ್ನು ಪ್ರತ್ಯೇಕವಾಗಿ ಕಾಣ್ತೇವೆ. ಆರು ವಿಧವಾಗಿರ್ತಕ್ಕಂತಹ ರಸದಲ್ಲಿ ಕೆಲವೊಂದು ರಸಗಳು ಮಿಶ್ರಣಗೊಂಡಾಗ ಅದರಲ್ಲಿ ಪುನಃ ಒಂದು ವಿಶಿಷ್ಟವಾದ ರಸವನ್ನು ಕಾಣ್ತೇವೆ. ನಮಗೆ ಬಾಯಿಯಲ್ಲಿ ಆ ರಸವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಇರುತ್ತೆ. ಮೋಕ್ಷದಲ್ಲಿ ಇಂತಹ ರಸಗಳ ನದಿಯೇ ಹರಿತಾ ಇರುತ್ತಂತೆ. ಗಂಗಾ ನದಿ ಅಂತ ಇಟ್ಕೊಳ್ಳಿ, ಬೇರೆ ನದಿಗಳು ಅಂತಂದರೆ ಅದೆಲ್ಲವೂ ಕೂಡ ಒಣಗಿ ಹೋಗಬಹುದು. ಆ ಗಂಗಾ ನದಿ ಅನ್ನೋದು 24 ಗಂಟೆ 365 ದಿವಸ ಅದು ಪ್ರವಾಹದಿಂದನೇ ಹರ್ಕೊಂಡು ಬರ್ತಾ ಇರುತ್ತೆ. ಎಷ್ಟೋ ಜನ ತೀರ್ಥಯಾತ್ರೆ ಮಾಡಿ ಗಂಗೆ ಕಟ್ಕೊಂಡು ಬರ್ತಾರೆ, ಆದರೆ ಗಂಗೆಯ ಪ್ರವಾಹ ಕಡಿಮೆ ಆಗಲ್ಲ. ಹಾಗೆ ಮುಕ್ತರಾಗಿರ್ತಕ್ಕಂಥ ಜೀವರು ಆ ನದಿಗಳಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿಂತಾ ಇರ್ತಾರೆ. ಏನಾದರೂ ಆ ಪದಾರ್ಥಗಳು ಕಡಿಮೆಯಾಯಿತು, ಖಾಲಿಯಾಯಿತು ಅಂತಿದೆ ಏನು? ಇಲ್ಲವೇ ಇಲ್ಲ. ರುಚಿ ಕಡಿಮೆ ಆಗಲ್ಲ, ಪದಾರ್ಥಗಳು ಕಡಿಮೆ ಆಗೋಲ್ಲ, ಖಾಲಿ ಅಂತೂ ಆಗೋದೇ ಇಲ್ಲ. ಈ ರೀತಿಯಲ್ಲಿ ಶುದ್ಧ ಅಪ್ರಾಕೃತವಾದ ಷಡ್ವಿಧ ರಸವುಳ್ಳ ಸ್ವಾದ್ವನ್ನಗಳ ಕೊಡುತಿಪ್ಪ ಹೃದ್ಯ ನದಿಗಳು ಅಂತ. ಹೀಗೆ ವಿಧ ವಿಧವಾದ ಪದಾರ್ಥಗಳನ್ನು ಕೊಡತಕ್ಕಂತಹ ನದಿಗಳೇ ಹರಿತಾ ಇದ್ದಾವಂತೆ. ಅಂತಹ ವೈಭವ ಆ ಮೋಕ್ಷದಲ್ಲಿದೆ. ಹಾಗೆ ಸರ್ಪಿಪಾಯಸವೆಂಬ ಕರ್ದಮಗಳು ಕೂಡಿ ಒಪ್ಪುವ ಭಕ್ಷ್ಯ ಭೋಜ್ಯಗಳು ತೋರ್ಪವಮೃತ ನದಿಗಳಲ್ಲಿ ಪರಿವುದು ನೊಪ್ಪು ಗೊಂಬರು ಲೀಲೆಯಿಂದ. ಆ ಮೋಕ್ಷದಲ್ಲಿ ಕರ್ದಮ, ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಕೆಸರು ಅಂದರೆ ಬರೀ ಶಬ್ದ ಹೇಳಿದ್ದಷ್ಟೇ, ಅದು ತ್ಯಾಜ್ಯವಾದ ಕೆಸರು ಅಂತ ಹೇಳಬಾರದು. ಅಲ್ಲಿ ತುಪ್ಪದಿಂದ ಮಾಡಿರ್ತಕ್ಕಂಥ ಭಕ್ಷ್ಯಗಳಿದೆಯಂತ. ಹಾಗೆ ಪಾಯಸ ಎಂಬತಕ್ಕಂಥದ್ದಿದೆ ಮಠಗಳಲ್ಲಿ. ಪಾಯಸಕ್ಕೆ, ಹೋಳಿಗೆಗೆ ಏನಾದರೂ ತುಪ್ಪ ಬಡಿಸಿ ಅಂತಂದರೆ ಒಂದು ಸಣ್ಣ ಪಾತ್ರೆಯಲ್ಲಿ ಎಲ್ರಿಗೂ ಹನಿ ಹಾಕ್ಕೊಂಡು ಹೊರಟೋಗಿರ್ತಾರೆ. ಅದಕ್ಕೆ ಒಂದು ಸುಭಾಷಿತವೇ ಇದೆ, ಕ್ವಚಿದ್ದಾರ ಕ್ವಚಿದ್ ಬಿಂದುಹು. ಕೆಲವು ಕಡೆಯಲ್ಲಿ ತುಪ್ಪ ಬಡಿಸ್ತಾರೆ, ಹೇಗೆ ಬಡಿಸ್ತಾರೆ? ಸೌಟಲ್ಲಿ, ತೀರ್ಥ ಸೌಟಲ್ಲ, ಸಾರಿನ ಸೌಟಲ್ಲಿ ತುಪ್ಪ ಬಡಿಸ್ತಾರೆ ಅಂತ. ಹೀಗೆ ತಿನ್ನೋರು ಇದ್ರು ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸಾರಿನ ಸೌಟಲ್ಲಿ ಸಾರೇ ತಿನ್ನಲ್ಲ. ಹಾಗಿರ್ಬೇಕಾದ್ರೆ ಸಾರಿನ ಸೌಟಲ್ಲಿ ತುಪ್ಪ ಹಾಕ್ಕೊಂಡು ಯಾರಾದರೂ ತಿಂತಾರೇನು? ಹೀಗೆ ಎಲ್ಲ ತಿನ್ನೋದು ಇಷ್ಟಿಷ್ಟು, ಆದರೆ ಸಾರಿನ ಸೌಟಲ್ಲಿ ತುಪ್ಪ ಬಡಿಸ್ತಾ ಇದ್ರು ಅಂತ. ಕ್ವಚಿದ್ದಾರ ಅಂತ. ಇನ್ನು ಇನ್ನೊಂದು ಕಡೆ ಕ್ವಚಿದ್ ಬಿಂದು ಹೂ ಅಂತ. ಹೋಳಿಗೆಗೆ ತುಪ್ಪ ಬಡಿಸು ಅಂತಂದರೆ ಹನಿ ಹಾಕ್ಕೊಂಡು ಹೋಗಿರ್ತಾರೆ. ಇನ್ನು ಕೆಲವು ಕಡೆ ಕ್ವಚಿತ್ ಕಟಕಟಾಯತೆ, ಬರೀ ಪಾತ್ರೆ ಶಬ್ದ ಮಾಡ್ಕೊಂಡು ಹೋಗೋದಷ್ಟೇ ಹೊರತು ತುಪ್ಪ ಇಲ್ಲವೇ ಇಲ್ಲ ಅಂತ. ಹೀಗಿರುತ್ತೆ. ಆದರೆ ಮುಕ್ತಿಯಲ್ಲಿ ಪಾಯಸದ ಆ ಒಂದು ಅಡಿಗೆಯನ್ನು ಮಾಡಿದ್ದಾರೆ, ಅದರ ಮೇಲೆ ತುಪ್ಪ ಹೆಪ್ಪುಗಟ್ಟಿ ನಿಂತಿದೆಯಂತೆ. ಅದಕ್ಕೆ ಹೇಳ್ತಾರೆ ಅಲ್ಲಿರುವಂಥ ತುಪ್ಪ ಅದು ಕರ್ದಮದಂತೆ ಇದೆ ಅಂತ, ಮೇಲೆ ಅದು ಅಷ್ಟು ಹೆಪ್ಪುಗಟ್ಟಿ ನಿಂತಿದೆ ಅಂತ. ಹಾಗೆ ಇನ್ನು ಅನೇಕ ಭಕ್ಷ್ಯಗಳಿದೆಯಂತೆ, ಮೈಸೂರು ಪಾಕ್ ಆಗಿರ್ಬೋದು ಅಥವಾ ಗೋಡಂಬಿ ಬರ್ಫಿ ಆಗಿರ್ಬೋದು, ಬಾದಾಮಿ ಬರ್ಫಿ ಆಗಿರ್ಬೋದು, ಇದರ ಮೇಲೆ ಆ ತುಪ್ಪ ನಿಂತಿದೆಯಂತೆ. ಅದು ಹೇಗೆ ನಿಂತಿದೆ? ಕೆಸರಿನಂತೆ ನಿಂತಿದೆ ಅಂತ. ಅಂದರೆ ಆ ಭಕ್ಷ್ಯಗಳ ಮೇಲೆ ಅಷ್ಟು ತುಪ್ಪ ಎಂಬತಕ್ಕಂಥದ್ದು ಇದೆಯಂತೆ. ಹೀಗೆ ಅಲ್ಲಿರತಕ್ಕಂತಹ ಒಂದೊಂದು ಭಕ್ಷ್ಯಗಳು ಕೂಡ ವಿಚಿತ್ರವಾಗಿರ್ತಕ್ಕಂಥವುಗಳು, ಒಪ್ಪುವ ಭಕ್ಷ್ಯ ಭೋಜ್ಯಗಳು ಅಂತ. ಇಂತಹ
ಭೋಗಗಳನ್ನು ಅದು ಹೇಗೆ ನದಿಗಳಲ್ಲಿ ಪರಿಯುವುದು. ಪಾಯಸದ್ದೇ ಒಂದು ನದಿ, ಹಾಗೆ ಭಕ್ಷ್ಯಭೋಜ್ಯಗಳದ್ದೇ ಒಂದು ನದಿ, ಪಲ್ಯದ್ದೇ ಒಂದು ನದಿ, ಹುಳಿದೇ ಒಂದು ನದಿ. ಈ ರೀತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಆ ಒಂದು ಪದಾರ್ಥಗಳನ್ನು ನಾವು ಮೋಕ್ಷದಲ್ಲಿ ಕಾಣ್ತೇವೆ ಅಂತ. ಉಡುಪಿಯಲ್ಲಿ ರಾಮಪಾತ್ರೆ ಲಕ್ಷ್ಮಣ ಪಾತ್ರೆ ಅಂತ ಎರಡಿದೆ. ಅದು ಈಗಿನ ಕಾಲದಲ್ಲಿ ಸಾಕಾಗಲ್ಲ, ಹಿಂದಿನ ಕಾಲದಲ್ಲಿ ಇದ್ದದ್ದು ಒಂದು 300-400 ವರ್ಷಗಳ ಹಿಂದಿನ ಪಾತ್ರೆ ಅದು. ರಾಮಪಾತ್ರೆ ಅಂತಂದರೆ ಆ ಕಡೆ ನಿಂತರೆ ಆ ಪಾತ್ರೆ ಮಧ್ಯದಲ್ಲಿದ್ದರೆ ಈ ಕಡೆಯವರಿಗೆ ಕಾಣಿಸಲ್ಲ, ಅಷ್ಟು ಎತ್ತರವಾಗಿರ್ತಕ್ಕಂಥದ್ದು. ಆ ಪಾತ್ರೆಗಳಲ್ಲಿ ಆಗಿನ ಕಾಲದಲ್ಲಿ ಅಡುಗೆ ಮಾಡ್ತಾ ಇದ್ರು ಪರ್ಯಾಯ ಕಾಲದಲ್ಲಿ, ಆ ಕೈನ ಕಾಲಕ್ಕೆ ಆ ಪಾತ್ರೆ ಸಾಕಾಗ್ತಿತ್ತು. ಈಗಿನ ಕಾಲದಲ್ಲಿ ಆ ಪದಾರ್ಥಗಳ ಅಡಿಗೆ ಪಾತ್ರೆ ಎಂಬತಕ್ಕಂಥದ್ದು ಸಾಕಾಗೋದಿಲ್ಲ, ಅಂತಹ 10-26 ಪಾತ್ರೆಗಳಲ್ಲಿ ಆ ಅಡಿಗೆಗಳನ್ನು ಮಾಡ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ತೇವೆ ಇಷ್ಟು ಅಡಿಗೆಯನ್ನು ತಿನ್ನೋರು ಯಾರು ಅಂತ ನೋಡಿದಾಗ ಅನಿಸುತ್ತೆ, ಆದರೆ ಕೊನೆಗೆ ಬಂದರೆ ಪಾತ್ರೆ ಎಲ್ಲ ಖಾಲಿಯಾಗಿರುತ್ತೆ. ಹೀಗೆ ನಾವು ಲೋಕದಲ್ಲಿ ಏನೇ ಜೀವರು ಅನುಭವಿಸ್ತಕ್ಕಂತಹ ಆ ಒಂದು ಪದಾರ್ಥ ತಿನ್ನಲಿಕ್ಕೋಸ್ಕರ ಪದಾರ್ಥಗಳೇನಿದೆ ಅವುಗಳನ್ನು ಇಷ್ಟನ್ನು ಮಾಡೋದನ್ನು ಕಾಣ್ತೇವೆ. ಆ ಮುಕ್ತಿಯಲ್ಲಿ ಈ ಪದಾರ್ಥಗಳನ್ನು ಮಾಡಬೇಕಾಗಿಲ್ಲ, ಆ ಪದಾರ್ಥಗಳೆಲ್ಲ ತಾನಾಗಿಯೇ ಹರಿತಾ ಇರ್ತಾವಂತ. ಅದರಿಂದ ನಾವು ಬಂದಾಗ ಆ ನೀರು ಹರಿದು ಬಂದ ಹಾಗೆ ಅದು ಫ್ರೆಶ್ ಆಗಿ ಹರಿದು ಬರ್ತಾ ಇದೆ, ಅದರಿಂದ ಅದು ಹಳಸೋಗಿದ್ದು ಅದು ಹಳೆ ಸ್ಟಾಕು ಅಂತಿಲ್ಲ. ಯಾಕೆ ನೀರು ಹರಿದು ಬರುವ ಹಾಗೆ ಅದು ನದಿಯಂತೆ ಹರಿದು ಬರ್ತಾ ಇದೆ ಅಂತಂದರೆ ಬಂದಾಗೆಲ್ಲ ಫ್ರೆಶ್ ಆಗೇ ಇರುತ್ತೆ ಅಂತ. ಈಗಿನ ಕಾಲದಲ್ಲಿ ಫಾಸ್ಟ್ ಫುಡ್ ಅಂತ ಹೇಳ್ತಾರಲ್ಲ ಅಲ್ಲಿ ಸಿಗುತ್ತೆ ಅಂತ, ನೀವು ಹೇಳಿದ ಕೂಡಲೇ ಸಪ್ಲೈ ಮಾಡಿಬಿಡ್ತಾರೆ ಅಂತ. ಇಲ್ಲಿ ತಿಂದು ತಿಂದು ಅಭ್ಯಾಸ, ಅಲ್ಲಿಲ್ಲ ಅಂತಾದರೆ ನೀವೇನು ಸಂಕೋಚ ಪಟ್ಕೊಳ್ಬೇಡಿ, ಅಲ್ಲೂ ಅದೇ ಇರುತ್ತೆ. ವಾಪಿ ಕೂಪ ತಟಾಕಂಗಳಲ್ಲಿ ಹವು ನಾನಾ ಫಲವೆಸರಿದ ತರುಗಳು, ತೋಪುಗಳಲ್ಲಿ ಒಮ್ಮೊಮ್ಮೆ ಇರುವ ನಾನಾ ಪರಿಕ್ರೀಡೆ ಆಡುವರು. ಅಲ್ಲಿ ವಾಪಿ ಕೂಪ ಅಂತ ಸರೋವರಗಳು ಬಾವಿ ಎಲ್ಲ ಇದೆಯಂತೆ. ಒಂದು ಪಾಯಸದ ಬಾವಿ, ಇನ್ನೊಂದು ರಸಾಯನದ ಸರೋವರ. ಇಂಥದ್ದು ರಾಯರ ಕಥೆಯಲ್ಲಿ ಕೇಳ್ತೇವಲ್ಲ, ರಸಾಯನದಲ್ಲಿ ಯಾರೋ ಮುಳುಗೋದ್ರು, ಅಲ್ಲಿ ಸರೋವರವೇ ಇದೆ ಅಂತ, ಪಾತ್ರೆಯಲ್ಲಿ ಮುಳುಗಿದ್ದಲ್ಲ ಮತ್ತೆ ಸರೋವರವೇ ಇದೆ ಅಂತ. ಹೀಗೆ ಪಾಯಸದ ರಸಾಯನ ಇಂತಹ ಭಕ್ಷ್ಯ ತಿನ್ನತಕ್ಕಂಥ ಪದಾರ್ಥಗಳ ನದಿ ಸರೋವರ ಎಂಬತಕ್ಕ ಬಾವಿ ಮೊದಲಾದವುಗಳು ಇದ್ದಾವಂತೆ. ಹಾಗೆ ಒಂದು ಮರ ಅಂತ ಹೇಳಿದ್ರು, ಒಂದೇ ಮರ ಅಲ್ಲ, ಹೇಳ್ತಾರೆ ಫಲವೆಸರಿದ ತರುಗಳು ತೋಪುಗಳಲ್ಲಿ. ದೊಡ್ಡ ಮರಗಳೇ ಇರತಕ್ಕಂತಹ ಒಂದು ತೋಪು ಉದ್ಯಾನವನ ಅಥವಾ ಕಾಡೇ ಇದೆಯಂತೆ. ಆ ಕಾಡಿನಲ್ಲಿ 365 ದಿವಸವೂ ಕೂಡ ಬಯಸಿದ ಹಣ್ಣು ಸಿಗುತ್ತಂತೆ. ಏನು ಹಣ್ಣು ಬಯಸ್ತೇವೋ ಎಲ್ಲ ಹಣ್ಣುಗಳು, ಈಗ ಬೆಂಗಳೂರಲ್ಲಿ ಎಲ್ಲ ಕಾಲದಲ್ಲೂ ಮಾವಿನ ಹಣ್ಣು ಸಿಗುತ್ತೆ, ರೇಟ್ ಮಾತ್ರ ಜಾಸ್ತಿ ಅಷ್ಟೇ. ಹೀಗೆ ಎಲ್ಲ ಕಾಲದಲ್ಲಿ ಬೆಂಗಳೂರಲ್ಲೇ ಎಲ್ಲ ಪದಾರ್ಥಗಳು ಸಿಗುತ್ತೆ ಅಂತಂದರೆ ಮುಕ್ತಿಯಲ್ಲಿ ಯಾವ ಪದಾರ್ಥಗಳಿಗೂ ಫಲಗಳಿಗೂ ಕೊರತೆ ಇಲ್ಲ. ಅಂತಹ ಮರಗಳುಳ್ಳಂತಹ ಕಾಡುಗಳೇ ಅಲ್ಲಿ ಶೋಭಿಸ್ತಾ ಇದ್ದಾವೆ. ಹೀಗೆ ಜೀವರು ನಿತ್ಯ ಅಪ್ರಾಕೃತವಾದ ಚತುರ್ವಿಧಾನಂಗಳ ತುತ್ತ ನೊನ್ನೊಮ್ಮೆ ಸವಿಯುವರು, ಸತ್ತಿಗೆ ಬಿಡುವರು ಚಾಮರಂಗಳನಲ್ಲಿ ಭೃತ್ಯರವರಿಗೆ ಬೀಸುವರು ಅಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ನಾಲ್ಕು ವಿಧವಾದ ಅನ್ನ ಅಂತ ಹೇಳ್ತಾರೆ, ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಅಂತ. ತಿನ್ನೋದು ಉಣ್ಣೋದು ಕುಡಿಯೋದು ನೆಕ್ಕೋದು ಅಂತ. ಉಪ್ಪಿನಕಾಯಿ ತಿಂದ ಅಂದರೆ ಚೆನ್ನಾಗಿರಲ್ಲ, ಉಪ್ಪಿನಕಾಯಿ ನೆಕ್ಕಿದ ಅಂತ ಹೇಳಬೇಕು, ಹಾಗೇನೆ ಆ ಉಪ್ಪಿನಕಾಯಿಯನ್ನು ಸವಿಲಿಕ್ಕೆ ಸಾಧ್ಯ. ಅದು ಬಿಟ್ಟು ಆ ಉಪ್ಪಿನಕಾಯಿನ ಪಲ್ಯ ತಿಂದಂಗೆ ತಿಂತಾನೆ ಅಂತಂದರೆ ಏನು ದನ ತಿಂದಂಗೆ ತಿಂತಾನೆ ಅಂತ. ಹಾಗಾದರೆ ಯಾವ್ಯಾವ ಪದಾರ್ಥಗಳನ್ನು ಹೇಗೆ ತಿನ್ನಬೇಕೋ ಹಾಗೇ ತಿನ್ನಬೇಕು ಅಂತ ಆ ಕ್ರಮ ಎಂಬತಕ್ಕಂಥದ್ದು. ಹಾಗೆ ನಾವು ಲೋಕದಲ್ಲಿ ನೋಡ್ತೇವೆ ನಾಲ್ಕು ವಿಧವಾಗಿರ್ತಕ್ಕಂಥದ್ದು. ಮೈಸೂರು ಪಾಕಿದೆ, ಅದನ್ನು ಚೂರುಚೂರೇ ನಾಲಿಗೆಗೆ ತಾಗಿಸ್ಕೊಳ್ತೇವೆ ಅಂತಂದರೆ ಅದು ಏನು ಉಪಯೋಗ ಇಲ್ಲ. ಮಕ್ಕಳಿಗೆ ಒಂಚೂರು ಪೆಪ್ರಮೆಂಟು ನಾಲಿಗೆಗೆ ತಾಗಿಸಿ ಆ ಕಡೆ ಕರ್ಕೊಂಡು ತೆಕ್ಕಕೊಂಡ್ರೆ ಏನು ಹೇಳ್ತಾರೆ,
ಜೋರಾಗಿ ಅಳ್ತಾರೆ ಅಲ್ವೋ. ಹಾಗೆ ನಮಗೂ ಕೂಡ ಬರೀ ನಾಲಿಗೆಗೆ ತಾಗಿಸ್ಬಿಟ್ರೆ ಅದರ ಸವಿ ಗೊತ್ತಾಗಲ್ಲ. ಆ ಮೈಸೂರು ಪಾಕ್ ತುಂಡು ಮಾಡಬೇಕು, ಬಾಯಿಗೆ ಹಾಕ್ಕೊಳ್ಬೇಕು, ಅಗಿಬೇಕು, ಅದರ ರಸವನ್ನು ಸವಿಬೇಕು. ಈ ರೀತಿಯಲ್ಲಿ ಒಂದೊಂದು ಪದಾರ್ಥಗಳನ್ನು ಒಂದೊಂದು ರೀತಿಯಲ್ಲೇ ತಿನ್ನಬೇಕು. ಚಕ್ಕುಲಿ ಕರಂ ಕುರುಮ್ ಅಂತಲೇ ಇರಬೇಕು. ವಯಸ್ಸಾದ್ಮೇಲೆ ಹಲ್ಲಿರಲ್ಲ, ಚಕ್ಕುಲಿ ತಿನ್ನಬೇಕು ಅಂತ ಆಸೆ ಹೋಗಿರಲ್ಲ, ಅದನ್ನು ಸಾರಿಗೆ ಹಾಕೊಂಡು ತಿಂತಾರೆ, ಏನು ರುಚಿ ಅದು. ಆದರೆ ಆ ಚಕ್ಕುಲಿ ತಿನ್ನಬೇಕು ಅಂದರೆ ಕರಂ ಕುರುಮ್ ಅಂತಲೇ ಇರಬೇಕು. ಅದಕ್ಕೆ ಅದನ್ನು ಹೇಳೋದು ಭೋಜ್ಯ ಅಂತ. ಈ ರೀತಿಯಲ್ಲಿ ನಾಲ್ಕು ವಿಧವಾಗಿರ್ತಕ್ಕಂಥ ಪದಾರ್ಥಗಳು ಆವಾಗಾವಾಗ ಕೃಷ್ಣಾಷ್ಟಮಿ ಬಂದಾಗ ಚಕ್ಕುಲಿ ಕೊಡುಬಳಿ ಎಲ್ಲ ಮಾಡ್ತಾರೆ, ವರ್ಷಕ್ಕೆ ಒಂದೇ ಬಾರಿ, ಮತ್ತೆ ಕೃಷ್ಣಾಷ್ಟಮಿ ಬರಬೇಕು ಇನ್ನೊಂದು ಬಾರಿ ತಿನ್ನಬೇಕು ಅಂತಂದು. ಆದರೆ ಈಗಿನ ಕಾಲದಲ್ಲಿ ಇಲ್ಲ, ಅದ್ಯಾವುದೋ ಗಾಂಧಿ ಬಜಾರಲ್ಲಿ ಸುಬ್ಬಮ್ಮನ ಅಂಗಡಿ ಇದೆಯಂತ, ಒಳ್ಳೆ ಬಿಸಿ ಬಿಸಿಯಾಗೇ ಕರೆದುಕೊಡ್ತಾರೆ ಅಂತ. ಆದ್ದರಿಂದ ನಮಗೇನು ಅಪರೂಪ ಅಲ್ಲ, ಯಾವಾಗ ಬೇಕಾದ್ರೂ ತಿಂತೇವೆ ಅಂತ ಹೇಳ್ಕೊಳ್ಬೋದು. ಮೋಕ್ಷದಲ್ಲಿ ಇಂತಹ ನಾಲ್ಕು ವಿಧವಾಗಿರ್ತಕ್ಕಂಥ ಪದಾರ್ಥಗಳು ಯಥೇಷ್ಟವಾಗಿ ಸಿಗುತ್ತಂತೆ, ಮುಕ್ತರಾದವರು ಅನುಭವಿಸ್ತಾರೆ. ಇಂತಹ ವಿಧ ವಿಧವಾದ ಭೋಗವುಳ್ಳದ್ದು ಮೋಕ್ಷ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.